మీ గణేశరు ದೊಡ್ಡರ್ಮ ಪೆದ್ದರ್ಮ ಅಂತ ಕರೀತ ನಮ್ಮ ಪ್ರತಾಪ್ ಸಿಂಗ್ ಅವರಿಗೆ ನನ್ನ ಸೈಡ್ಗೆ ಸನ್ನೆ ಮಾಡಿದ್ರು ನನ್ನ ಸೆಪರೇಟ್ ಚಲಪತಿ ಈ ದೇವಸ್ಥಾನ ಅಫೆನ್ಸ್ ಮಾಡಿದ ದಿವಸ ನೋಡಿ ಎದುರುಗಡೆ ಒಂದು ಮನೆ ಇದೆ ವಿಕ್ಟರ್ ನಾಥನ್ ಅಂತ ಅವರು ಮಿಸಸ್ ಮೇರಿ ಅಂತ ಒಂದು ಒಂಟಿ ಮನೆಯಲ್ಲಿ ವಾಸವಾಗಿದ್ದಂಥ ನಾದನ್ ವಿಕ್ಟರ್ ನಾದನ್ ಮತ್ತು ಮೇರಿ ಎಂಬ ದಂಪತಿಗಳು ಮನೆ ಮಾಡಿಕೊಂಡಿದ್ದರು ಆ ಮನೆಗೆ ಇದ್ದಕ್ಕಿದ್ದಾಗೆ ರಾತ್ರಿ 2-2.5 ಗಂಟೆ ಸಮಯದಲ್ಲಿ 6-7 ಜನ ಡಕಾಯಿತರು ಹೋಗಿ ನಿಮ್ಮ ಮನೆಯಲ್ಲಿ ಏನೋ ಅಕ್ರಮವಾಗಿ ಸಾರಾಯಿ ಇತ್ಯಾದಿ ಮಾರಾಟ ಆಗ್ತಾ ಇದೆ ಅಂಥೇಳಿ ನಮಗೆ ಸುದ್ದಿ ಇದೆ ನಾವು ಅದನ್ನು ರೈಡ್ ಮಾಡಬೇಕು ಪೊಲೀಸರು ಬಂದಿದ್ದೀವಿ ತೆಗೀರಿ ಅಂತ ಹೇಳಿ ಅವ್ರಿಗೆ ಒತ್ತಡ ತಂದು ಬಾಗಿಲು ತೆಗೆಸಿ ಒಳಗಡೆ ಹೋಗಿ ಅವ್ರಿಗೆಲ್ಲ ಹೀನಾಯವಾಗಿ ಥಳಿಸಿ ತೀವ್ರ ಥರದ ಗಾಯಗಳನ್ನು ಉಂಟು ಮಾಡಿ ಮನೆಯಲ್ಲಿದ್ದಂಥ ಚಿನ್ನದ ಒಡವೆ ರೇಡಿಯೋ ಇತ್ಯಾದಿ ವಸ್ತುಗಳನ್ನು ದರೋಡೆ ಮಾಡಿಕೊಂಡು ಹೋಗಿದ್ದರು ಕೇಸರು ಇಷ್ಟ ಆಗಿದೆ ಚಲಪತಿ ಅಂತಂದರು ನಮಗೆ ಶಾಕ್ ಆಗ್ತದೆ ಓ ಇವರು ಡಕಾಯಿಟಿ ಗ್ಯಾಂಗ್ನವರ ಓ ಇಂಥ ಡಕಾಯಿಟಿ ಗ್ಯಾಂಗ್ ನಾವು ಇಟ್ಕೊಂಡಿದ್ದೀವ ಅಂತ ಒಂದು ಒಂದು ಅನುಮಾನ ಬಂತು ಸಂಶಯನ ಬಂತು ನಾವು ಆಯಿತು ನೋಡೋಣ ಅಂದು ವೆರಿಫೈ ಮಾಡೋಣ ಅಂದ್ಕೊಂಡು ನಾವು ಸ್ಟೇಷನ್ಗೆ ಬಂದ್ವಿ ತಿರ್ಗಾ ಆಮೇಲೆ ಇವನ್ನ ಕೇಳಿದ್ವಿ ಯಾರು ದೊಡ್ಡನ್ಮನ್ನ ಏ ಏನೋ ಇಲ್ಲಿ ಬಂದಿವೆ ಏ ನಾ ಇಲ್ಲಿ ಬಂದೇ ಇಲ್ಲ ಸರ್ ನೋಡೇ ಇಲ್ಲ ಅಂಥೇಳಿ ಅವನು ಈ ಈ ಟೋಟಲಿ ಡಿನೈಡ್ ಬಟ್ ಇವನು ಮಾತ್ರ ಹೇಳ್ದ ನಮ್ಮ ಏಟ್ ತಡೆಯೋಕ್ಕಾಗ್ದಿರಾ ಇವನು ಕೋತಿ ತಿಮ್ಮ ಮಾತ್ರ ಹೇಳ್ದ ಸರ್ ಇಲ್ಲಿ ಬಂದು ನಾವು ಮಾಡಿರೋ ನಿಜ ಆಮೇಲೆ ಡಕಾಯಿಟಿ ಮಾಡಿದ್ದು ಒಪ್ಕೊಂಡ ಹೌದಣ್ಣ ನಾವು ಹಿಂಗೆ ಬಂದು ಇಲ್ಲಿ ನಾವು ಪೊಲೀಸರು ಅಂತೇಳಿ ಬಾಗಿಲು ಹೊಡೆದು ತೆಗೆಸಿದ್ವಿ ಈ ದೊಡ್ಡನಮ್ಮ ಅದನ್ನ ಬಗ್ಗೆ ಏನು ಚಕಾರ ಎತ್ತಲಿಲ್ಲ ಹೇಳೋದು ಹೇಳು ಇಲ್ಲ ಇಲ್ಲ ನಾವು ಮಾಡೇ ಇಲ್ಲ ನಮಗೆ ಗೊತ್ತೇ ಇಲ್ಲ ಅವನೇನೋ ಹೇಳ್ತಾನೆ ಸರ್ ಅವನು ನಿಮ್ಮ ಏಟ್ ತಡಿಲಾರ್ದಿರೋ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತಾವನೆ ನಾವು ಅದಕ್ಕೆ ಹೋಗೇ ಇಲ್ಲ ಮಾಡೇ ಇಲ್ಲ ಅಂತ ಹೇಳಿ ಇದು 4ನೇ ದಿವಸ ನಡೆದ ಸ್ಟೋರಿ ಆ 4 ಜನ ಬರದೇ ಹೋಗಿದ್ದಿದ್ರೆ ಬಹುಶಃ ದೇವ್ಡ ಕಿಲ್ಡ್ ಆಲ್ ದಿ ಇನ್ಮೇಟ್ಸು ಯಾರು ವಿಕ್ಟರ್ ನಾಥನ್ ಮತ್ತು ಅವ್ರ ಹೆಂಡತಿ ಮೇರಿ ಇಷ್ಟು ಇಬ್ಬರು ಕೊಂದೇ ಹೋಗ್ತಿದ್ರು ಹಳ್ಳಿಗರು ದಾರಿ ಹೋಗ್ರೆ ಯಾರು ಬಂದರು 4 ಜನ ಅದೇ ಸಮಯಕ್ಕೆ ಅವರ ಜೀವ ಕಾಪಾಡೋದಕ್ಕೆ ದೇವ್ರು ಕಳಿಸಿರುವಂಥ ಜನ ಆಗಿರ್ತಾರೆ 100% ಅವ್ರನ್ನ ಕೊಚ್ಚಾಕಿ ಸಾಯಿಸ್ತಿದ್ರು ಇವರು ಕೇಳಿದ್ರೆ ಹೇಳಿಲ್ಲ ತಿರ್ಗಾ ನಾವು ಅವತ್ತೆಲ್ಲ ರಾತ್ರಿ ಮುಗಿಯುತ್ತೆ ನಾನು ಬೆಳಗಿನ ಜಾವ 4 ಗಂಟೆ ತನಕ ಸ್ಟೇಷನಲ್ಲಿದ್ದು ಆಮೇಲೆ ಮನೆಗೆ ಬಂದೆ ಇದನ್ನು ನಾವು ಹೇಳಕ್ಕೆ ಹೋಗಲಿಲ್ಲ ಇವನು ಇವನು ಹೇಳ್ತಾ ಇದ್ದಾನೆ ಅವನು ಒಪ್ತಾ ಇಲ್ಲ ಏ ಯಾವ್ದು ನಿಜನೋ ಯಾವ ಸುಳ್ಳೋ ಈ ಹುಡುಗ ನಮ್ಮ ಏಟ್ ತಡೀಕಾಗ್ದಿರೋ ಹೇಳ್ತಾ ಇದ್ದಾನೆ ಏನೋ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಮಗೂ ಒಂದು ಅನುಮಾನ ಯಾಕೆಂದರೆ ಹುಡುಗ ಮಾತ್ರ ಹೇಳ್ತಾನೆ ಅವ್ನ ಜೊತೆಲೆ ಇವನು ಬಂದಿದ್ದ ಅಂತಲೇ ಅವನು ಇಲ್ಲ ನಾನು ಬಂದೇ ಇಲ್ಲ ನಾನು ನೋಡೇ ಇಲ್ಲ ಈ ಜಾಗ ಅಂತ ಅವನು ಹೇಳ್ತಾ ಇದ್ದಾನೆ ಸೊ ನಮಗೆ ಅನುಮಾನ ಬಂತು ಓ ನಿಜಾನೇನೋ ಇದು ಹಿಂಗೇನೇನೋ ಅದು ಹಂಗೇನೇನೋ ಅಂತ ನಾವು ಎಲ್ಲನೂ ಪ್ಲಸ್ಸು ಮೈನಸ್ಸು ಎಲ್ಲನೂ ನೋಡಬೇಕಲ್ಲ ನಾವು ಒಂಥರ ಆಸಿಲೇಟಿಂಗ್ ಒಂದು ಸರ್ತಿ ನೀವು ಕರೆದು ತೋರಿಸ್ಬಿಟ್ರೆ ಓ ಇವ್ರು ಕಳ್ಳರು ಸಿಕ್ಕವ್ರೆ ನಮಗೆ ಒಡವೆ ಕೊಡಲಿಲ್ಲ ಅಂತ ಅವ್ರು ನಮ್ಮ ಮೇಲೆ ದೂರ್ತಾರೆ ನೀವು ಒಂದು ಸರ್ತಿ ನೀವು ಹಂಗೆ ಕರೆದು ಕೇಳಿಬಿಟ್ರೆ ಕಳ್ಳ ಸಿಕ್ಕಿದ್ರೆ ಇವ್ರು ರಿಕವರಿ ಮಾಡ್ಕೊಡ್ಲಿಲ್ಲ ಸರ್ ಎಲ್ಲ ಇವರೇ ತಿಂದಾಕ್ಬಿಟ್ರು ಅಂತ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ ಇದು ಹಲವಾರು ಕಡೆ ಆಗಿದೆ ಅನ್ಲೆಸ್ ವಿ ಪರ್ಫೆಕ್ಟ್ ಇಟ್ ನಾವು ರಿಕವರಿ ಆಗೋ ತನಕ ಅವ್ರಿಗೆ ಮಾಹಿತಿ ಹೇಳೋದಿಲ್ಲ ಗೋಲ್ಡ್ ರಿಕವರಿ ಆದಮೇಲೆ ಅಥವಾ ಮಾಲ್ ರಿಕವರಿ ಆದಮೇಲೆ ನಾವು ಹೇಳ್ತೀವಿ ಸೊ ಇದು ಈ ಯಾವ ಮಾತ ಬರ್ತಾನೆ ಎಲ್ಲ ಕೇಳ್ತಾನೆ ಇದೆಲ್ಲ ಹಲವಾರು ಪೊಲೀಸಲ್ಲಿ ಯಾವಾಗಲೂ ನಡೆಯುತ್ತಿದ್ದು ಸೊ ಅದಾದಮೇಲೆ ತಿರ್ಗಾ ನೆಕ್ಸ್ಟ್ ಡೇ ನೈಟ್ ತಿರ್ಗಾ ತಗೊಂಡೆ ಅವ್ನು ವರ್ಕಿಗೆ ಸಾಮಾನ್ಯವಾಗಿ ಕ್ರೈಮ್ನ ಎಲ್ಲ ನೈಟಲ್ಲೇ ವರ್ಕ್ ಮಾಡೋದು ನೆಕ್ಸ್ಟ್ ಡೇ ನೈಟು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಸ್ವಲ್ಪ ನನಗೂ ಸಿಟ್ಟಿತ್ತು ಇವನು ಹೇಳಲಿಲ್ಲ ಅವನು ಹೇಳ್ದ ಇವನು ಹೇಳ್ದ ವರ್ಕ್ ಮಾಡಿದೆ ಅಣ್ಣ ಇವತ್ತು ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ ಅಣ್ಣ ನಡೆಯೋಣ ತೋರಿಸ್ತೀನಿ ಅಂತ ಹೇಳಿ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹೋದೆ ಸೊ ಅವತ್ತು ಜಿಟಿ ಜಿಟಿ ಅಂತ ಮಳೆ ಬೀಳ್ತಾಯಿತ್ತು ರಾತ್ರಿ 1 ಗಂಟೆ ಸುಮಾರಿನಲ್ಲಿ ಜಿಟಿ ಜಿಟಿ ಅಂತ ಮಳೆ ಬೀಳ್ತಾಯಿತ್ತು ನಾವು ಕರ್ಕೊಂಡೋದೆ ಅವನು ಎಲ್ಲೋ ಒಂದು ನಮ್ಮ ಜೀಪ್ನ ಎಲ್ಲೋ ಒಂದು ಕಡೆ ನಿಲ್ಸೋಕ್ಕೆ ಹೇಳ್ದ ನಿಲ್ಲಿಸಿದ್ವಿ ಅವನೊಬ್ಬನ್ನೇ ಕರ್ಕೊಂಡ್ವಿ ಈ ಇವನು ಕೋಪರೇಟ್ ಮಾಡ್ತಾಯಿಲ್ಲ ಅಂತ ಗೊತ್ತಾಯಿತು ಯಾರು ಈ ದೊಡ್ಡನಮ್ಮ ಕೋಪರೇಟ್ ಮಾಡ್ತಾಯಿಲ್ಲ ಅಂತಲೂ ನಮಗೆ ಗೊತ್ತಾಯಿತು ಅವನ್ನ ಬಿಟ್ಟು ಇವನು ಹುಡುಗನ ಮಾತ್ರ ಕರ್ಕೊಂಡು ಇನ್ನೊಂದು ದೇವಸ್ಥಾನನ ದೇವಸ್ಥಾನದಲ್ಲಿ ಕಳ್ತನ ಮಾಡಿದ್ದೀವಿ ನಾವು ನಾನು ಈಚೆ ಕಾವಲಿದ್ದೆ ಅವರೆಲ್ಲ ಕಳ್ತನ ಮಾಡ್ಕೊಂಬಂದರು ನಾನು ತೋರಿಸ್ತೀನಿ ನಡೆಯೋಣ ಅಂತೇಳಿ ಕರ್ಕೊಂಡು ಬಂದ ಒಂದು 4 ಜನ ಸಿಬ್ಬಂದಿ ಇದ್ವು ನಾನು ಇದ್ದೆ ನಮ್ಮ ಡ್ರೈವರ್ ನಮ್ಮ ಸಿಬ್ಬಂದಿಯೊಳಗೆ ಒಬ್ಬರು ಮುತ್ತರಾಯಪ್ಪ ಅಂತ ಇದ್ದೆ ಆತನ ಡ್ರೈವ್ ಮಾಡ್ತಿದ್ದ ಅವಾಗ ಹೆಡ್ ಕಾನ್ಸ್ಟೇಬಲ್ ಆತ ಸರಿ ಎಲ್ಲ ಹೋದ್ವಿ ಹೋದರೆ ಡಿ ಜೆ ಹಳ್ಳಿಯೊಳಗೆ ಒಂದು ಸಿನಿಮಾ ಟೆಂಟ್ ಇರುತ್ತೆ ಅವತ್ತು ಆ ಫಿಲ್ಮ್ಗೆ ಹೋಗ್ತಾರೆ ಅವರು ಅಲ್ಲಿ ಆ ಫಿಲ್ಮ್ ಹೆಸರು ಹೇಳ್ದ ಅವನು ಅಲ್ಲಿ ಸೆಕೆಂಡ್ ಶೋ ಪಿಕ್ಚರ್ ಮುಗಿದ್ಮೇಲೆ ಆಮೇಲೆ ಈ ದೇವಸ್ಥಾನಕ್ಕೆ ಇವರೆಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಮೊದಲೇ ಎಲ್ಲ ಅಸೆಸ್ ಮಾಡಿ ಇಂಥದ್ದೇ ಜಾಗದಲ್ಲಿ ಮಾಡಬೇಕು ಅಂತ ಮಾಡಿರ್ತಾರೆ ಇವರು ಎಲ್ಲ ಮೊದಲೇ ಇಟ್ ಈಸ್ ವೆಲ್ ಪ್ಲ್ಯಾನ್ಡ್ ಆ ಪ್ಲ್ಯಾನ್ ಮಾಡೇ ಇವ್ರು ಹೋಗೋದು ಸುಮ್ಮನೆ ಅಬ್ರಪ್ಟಾಗಿ ಹೋಗೋದೇ ಇಲ್ಲ ಹೋಗ್ತಾರೆ ಅಲ್ಲಿಗೆ ಅಲ್ಲಿ ಹೋಗ್ಬಿಟ್ಟು ಇವನು ಹೊರಗಡೆ ಕೋತಿ ತಿಮ್ಮ ಕಾವಲಿರ್ತಾನೆ ಇವ್ರು ಏನು ಮಾಡ್ತಾರೆ ಒಳಗೆ ಹೋಗ್ತಾನೆ ಒಳಗೋಗಿ ಇಬ್ಬರು ಪೂಜಾರಿಗಳಿರ್ತಾರೆ ಆ ಪೂಜಾರಿಗಳು ಆ ಇನ್ಸಿಡೆಂಟ್ ನಡೆಯೋದು ನನಗೆ ಗೊತ್ತಿದ್ದಂಗೆ ಕರೆಕ್ಟಾಗಿ ನಮ್ಮ ಬಾಣಸ್ವಾಡಿ ಇನ್ಸಿಡೆಂಟ್ ನಡೆಯೋದಕ್ಕೆ ಕರೆಕ್ಟಾಗಿ 45 ದಿವಸ ಹಿಂದೆ ನಡೆದಿರ್ತದೆ ಅಂದರೆ 3-4-99 ಅದು ನಡೆದಿರುತ್ತೆ
ಇದು ಬಂದು 1995-99 ರಲ್ಲಿ ನಮ್ಮ ಬಾಂಡ್ ಸ್ಪಾಟಿಂಗ್ ಮಾಡಿದ್ರು ವೇದಮೂರ್ತಿ ಇದು ಅಲ್ಲಿ ಇಬ್ರು ಮುರುಗೇಶ್ ಅಂತ 70 ವರ್ಷದ ಮುದುಕ ಆಮೇಲೆ ಪೆರುಮಾಳ್ ಅಂತ 80 ವರ್ಷದ ಪೂಜಾರಿಗಳು ಇಬ್ರುನು ಅವರು ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ಗಾಢ ನಿದ್ರೆಯಲ್ಲಿ ಇರ್ತಾರೆ ಇವರು ಒಳಗೆ ನುಗ್ತಾರೆ ಅಲ್ಲಿ ಸುಮಾರು ಪ್ರಾಪರ್ಟಿ ಸಿಗುತ್ತೆ ದೇವರ ಮೈ ಮೇಲೆ ಅದು ಮುರುಗರ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಎಲ್ಲ ಬೆಳ್ಳಿ ಒಡವೆಗಳು ಚಿನ್ನದ ಒಡವೆ ಇಂಥವೆಲ್ಲ ಸಿಗುತ್ತೆ ತ್ರಿಶೂಲ ಇಂಥವೆಲ್ಲ ಸಿಗುತ್ತೆ ಆ ಇಬ್ಬರನ್ನು ಘನಘೋರವಾಗಿ ಕೊನೆ ಮಾಡಿ ಅವ್ರನ್ನ ಸಾಯಿಸ್ಬಿಟ್ಟು ಅದಲ್ಲದೆ ಆ ಇಬ್ಬರು ಗಂಡಸರಿಗೂ ದೇ ವಿಲ್ ಹ್ಯಾವ್ ಸೆಕ್ಸ್ ರೇಪ್ ವಿತ್ ದೋಸ್ ಮೇಲ್ ಮೆಂಬರ್ಸ್ ಗುದ ಸಂಭೋಗ ಅಂತಾರೆ ಅನ್ಯಾಚುರಲ್ ಸೆಕ್ಸ್ ಅಂತ ಹೇಳ್ತಾರೆ ಅದನ್ನು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಗುದ ಸಂಭೋಗ ಅಂತ ಹೇಳ್ತಾರೆ ಇವರೆಲ್ಲರೂ ಗುದ ಸಂಭೋಗ ಮಾಡ್ತಾರೆ ಆ ಇಬ್ಬರು ಪೂಜಾರಿಗಳ ಜೊತೆಯಲ್ಲಿ ಅವರು 70 ವರ್ಷ 80 ವರ್ಷದ ಮುದುಕರಿಗೆ ಇವರು ಅಂದರೆ ಇವರ ಈ ವಿಕೃತವಾದ ಮನಸ್ಸು ಹೆಂಗಿತ್ತು ಅನ್ನೋದಕ್ಕೆ ನಾನು ಆ ಒಂದು ಪ್ರೂಫ್ ಹೇಳಲಿಕ್ಕೆ ಅಂದರೆ ಇವರು ಎಂಥ ನೀಚ ಜನ ಎಂಥ ಕ್ರೂರಿಗಳು ಎಂಥ ಅಸಹ್ಯವಾದರು ಇಂಥ ಒಂದು ಗ್ಯಾಂಗು ಇಂಥ ಒಂದು ರೇಪಿಸ್ಟ್ಗಳು ಆ ಡೆಡ್ ಬಾಡಿನ ಟೋಟಲಿ ನೇಕೆಡ್ ಮಾಡಿ ರೇಪ್ ಮಾಡ್ತಾರೆ ಇಬ್ಬರು ಮುದುಕರನ್ನ ನೇಕೆಡ್ ಮಾಡಿ ಈವನ್ ಡೆಡ್ ಬಾಡಿ ಇನ್ಕ್ವೆಸ್ಟ್ ಮಾಡಬೇಕಾದ್ರೆ ಇದೇವರ್ ಆಲ್ ಲೇಯಿಂಗ್ ನೇಕೆಡ್ ಹಳ್ಳಿಯೊಳಗೆ ಏನೋ ಮಾಡಿದ್ರೆ ದೇವಸ್ಥಾನದಲ್ಲಿ ಏನು ಮಾಡಿದ್ರಿ ಹಿಂದ್ಗಡೆಯಿಂದ ಕಾಂಪೌಂಡಿಂದ ತುಂಬ್ಕೋಗಿ ಆ ಇಬ್ಬರು ಪೂಜೆಗಳನ್ನ ಬಟ್ಟೆಯೆಲ್ಲ ಬಿಚ್ಚಿಸಿ ಅವ್ರಿಗೆ ಮರ್ಡರ್ ಮಾಡಿ ದೇವರು ದೇವ್ರ ಮೇಲೆ ಎದ್ದಿದ್ದು ಒಡವೆಗಳೆಲ್ಲ ಎತ್ಕೊಂಡು ಅವರಿಗೆ ಕೃಷ್ಣ ಮತ್ತು ಯಂಗ್ರಾಮ ಈ ತಂಡುಪಾಳೆ ಕೃಷ್ಣ ಇವರೆಲ್ಲ ಅವ್ರಿಗೆ ರೇಪ್ ಮಾಡಿದ್ರು ರೇಪ್ ಮಾಡಿ ನೈಟ್ ಸಹ ತಿಮ್ಮ ಆಚೆ ಇದ್ದ ಕತ್ಕೊಯ್ದ್ಬಿಟ್ಟು ದೇವ್ರ ಒಡಗಳು ತಗೊಂಡು ಹೋದ್ರು ಎಷ್ಟು ಜನ ಇದ್ರು ಒಳಗೆ ಇಬ್ಬರು ಇಬ್ಬರನ್ನ ಸಾಯಿಸ್ಬಿಟ್ರ ಇಬ್ಬರನ್ನ ಸಾಯಿಸ್ಬಿಟ್ರು ಒಡವೆಗಳನ್ನೆಲ್ಲ ಏನು ಮಾಡಿದ್ರಿ ತಗೊಂಡೋದ್ರಿ ಎಂಥ ವಿಕೃತ ಕಾಮಿಗಳು ಇವರು ಅನ್ನೋದಕ್ಕೆ ಅಂದರೆ ಇವ್ರ ಮನಸ್ಸು ಹೆಂಗಿರುತ್ತೆ ಇವರು ಆಮೇಲೆ ನಿಮಗೆ ಇನ್ನೂ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಹೇಳ್ತೀನಿ ದಂಡುಪಾಳ್ಯದ ಕೃಷ್ಣನ ಹೇಳ್ತಾನೆ ದೊಡ್ಡನಮಾನ ಹೇಳ್ತಾನೆ ಇಲ್ಲ ಸರ್ ಆ ಕುತ್ತಿಗೆ ಕುಯ್ದಾಗ ಆ ವಿಂಡ್ ಪೈಪ್ ಇರುತ್ತಲ್ಲ ಅದು ಪಂಚರ್ ಆಗುತ್ತೆ ಪಂಚರ್ ಆದಾಗ ಇಮ್ಮಿಯೇಟ್ ಪ್ರಾಣ ಹೋಗಲ್ಲ ಸರ್ ಅದು ಅಂತ ವಿಷನ್ ನೋಡಿ ಶಬ್ದ ಬರುತ್ತೆ ಸರ್ ಅದು ಹೆಂಗೆ ಅಂದರೆ ಲಾಂಗ್ ಸೌಂಡ್ ಬರುತ್ತೆ ಮತ್ತು ಹಂಗೇ ಇಳುತ್ತೆ ತಿರ್ಗಾ ಲಾಂಗ್ ಸೌಂಡ್ ಹೋಗುತ್ತೆ ತಿರ್ಗಾ ಹಂಗೆ ಇಳಿಯುತ್ತೆ ತಿರ್ಗಾ ಹಂಗೆ ಆ ವಿಂಡು ಈಚೆ ಬರೋದು ಒಳಕ್ಕೋಗೋದು ಈಚೆ ಬರೋದು ಒಳಕ್ಕೋಗೋದು ಇಟ್ ಮೇಕ್ಸ್ ಒಂಥರ ಒಂದು ಒಂದು ಡಿಫ್ರೆಂಟು ಒಂದು ಶಬ್ದ ಮಾಡುತ್ತೆ ಸರ್ ಆ ಶಬ್ದ ಕೇಳೋದಕ್ಕೆ ನಮ್ಗೆ ತುಂಬ ಖುಷಿ ಸರ್ ಹಂಗೆ ಅದಕ್ಕೋಸ್ಕರ ನಾವು ಅವ್ರಿಗೆ ಕುತ್ತಿಗೆ ಕುಯ್ತೀವಿ ಸರ್ ವಿಕೃತಿ ಅಂದರೆ ದೇ ಎಂಜಾಯ್ ದಟ್ ರಕ್ತ ಊಸ್ ಆಗ್ತಾ ಇರ್ತದೆ ಆ ವಿಸ್ಲು ಬಹುಶಃ ಮ್ಯಾಕ್ಸಿಮಮ್ ಅಂದರೆ 3-4 ನಿಮಿಷಕ್ಕೆ ಅವ್ರ ಪ್ರಾಣ ಹೋಗ್ಬಿಡುತ್ತೆ ಅಥವಾ 5 ನಿಮಿಷಕ್ಕೆ ಪ್ರಾಣ ಹೋಗ್ಬಿಡುತ್ತೆ ಆದರೂ ಪ್ರಾಣ ಒಂದೇ ಸರ್ತಿ ಹೋಗೋದಿಲ್ಲ ಈ ವಿಂಡ್ ಪೈಪಲ್ಲಿ ವಿಂಡ್ ಪೈಪಲ್ಲಿ ಗಾಳಿ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಅದು ಹೋಗಿ ಬರಬೇಕಾದ್ರೆ ಇಟ್ ವಿಲ್ ಮೇಕ್ ಎ ವಿಸಲ್ ಸೌಂಡ್ ಆ ವಿಸಲ್ ಸೌಂಡ್ ಕೇಳೋದಕ್ಕೆ ನಮ್ಮ ಇಂಟ್ರಾಗೇಷನಲ್ಲಿ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮಗೆ ತುಂಬ ಖುಷಿ ಆ ಶಬ್ದ ಕೇಳೋದಕ್ಕೆ ಅದಕ್ಕೋಸ್ಕರ ನಾವು ಕುತ್ತಿಗೆನ ಕುಯ್ತೀವಿ ಅಂತಲೇ ನನಗೆ ಹೇಳಿದ್ದಾರೆ ನಾನು ಹೇಳ್ತಿರಲ್ಲ ಆ ವಿಚಿತ್ರವಾದ ಶಬ್ದ ಆ ಶಬ್ದ ಕೇಳೋದಕ್ಕೆ ನಮಗೆ ತುಂಬ ಆನಂದ ಆಗುತ್ತೆ ಸರ್ ಹೌದು ನಮಗೆ ತುಂಬ ಖುಷಿ ಆಗುತ್ತೆ ಸರ್ ತುಂಬ ಆನಂದ ಆಗುತ್ತೆ ವಿ ಎಂಜಾಯ್ ದಟ್ ಅಂತ ಹೇಳ್ತಾರೆ ಆ ಶಬ್ದನ ಕೇಳೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಅಂದರೆ ಮನುಷ್ಯನ ಪ್ರಾಣ ಹೋಗ್ತಿರ್ಬೇಕಾದ್ರೆ ಇವರು ಖುಷಿ ಪಡ್ತಾರೆ ಇವ್ರ ಮನಸ್ಥಿತಿ ಹೆಂಗಿತ್ತು ಎಂಥ ಕ್ರೂರಿಗಳಿವರು ಇವರು ಮನುಷ್ಯರಾಗಿಕೆ ಮನುಷ್ಯ ರೂಪದಲ್ಲಿರುವ ರಾಕ್ಷಸರು ಅಂದರೆ ಯಾವುದೇ ಅದಕ್ಕೆ ಈಕ್ವಲ್ ವರ್ಡ್ ನಾವು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಅದು ಇಟ್ ಇಸ್ ಅ ಸಾರ್ಟ್ ಆಫ್ ಎಂಜಾಯ್ಮೆಂಟ್ ದೇ ಎಂಜಾಯ್ ಇಟ್ ತುಂಬಾ ಖುಷಿ ಅವರು ಸ್ಟೇಟ್ಮೆಂಟಲ್ಲಿ ಅವ್ರು ಹೇಳ್ತಾರೆ ಇಲ್ಲ ನಾವು ಹಂಗೆ ಮಾಡಿದ್ರೇ ನಮ್ಗೆ ಖುಷಿ ಆಗೋದು ಬರೀ ದುಡ್ಡು ತಗೊಂಡೋಗೋದು ಒಂದೇ ಅಲ್ಲ ದೇ ವಾಂಟ್ ಟು ಎಂಜಾಯ್ ದೇರ್ ಲೈಫ್ ಅವ್ರಿಗೆ ಅದರಿಂದ ಖುಷಿ ಆಗುತ್ತೆ ಆನಂದ ಸಿಗುತ್ತೆ ನಮ್ಗೆ ತುಂಬ ಎಕ್ಸ್ಟ್ರಾರ್ಡ್ನರಿ ಖುಷಿ ಆಗುತ್ತೆ ಎಷ್ಟು ವಿಕೃತ ಕಾಮಿಗಳಂದರೆ ಅವ್ರು ಎಂತಿದ್ದೀರ ಮುಂದೆ ಬೇರೆ ಹೆಂಗಸರಿಗೆ ರೇಪ್ ಮಾಡ್ತಾರೆ ಅವ್ರು ಎಂತಿದ್ದೀರ ಮುಂದೆ ಇವರು ಅದು ಒಂದು ಸಾರ್ತಿ ಎರಡು ಸಾರ್ತಿ ದೇ ಎಂಜಾಯ್ ಸತ್ತ ಎಣಿಕೆ ಬದುಕಿರೋ ಅವರು ಪ್ರಾಣ ಬಿಡ್ತಾ ಇರ್ತಾರೆ ಒದ್ದಾಡ್ತಾ ಇರ್ತಾರೆ ಕೈ ಕಾಲು ಅಂಥವ್ರಿಗೆ ರೇಪ್ ಮಾಡ್ತಾರೆ ಅವ್ನು ಎಂತಿದ್ದೀರಿ ಅದನ್ನು ನೋಡ್ತಾರೆ ನೋಡಿ ದೇ ಎಂಜಾಯ್ ಇಟ್ ಅವ್ರು ಎಂತಿದ್ದೀರ ಖುಷಿ ಪಡ್ತಾರೆ ಓ ನನ್ನ ಗಂಡ ಯಾವುದೋ ಹೆಂಗಸಿಗೆ ಮಾಡ್ತಾವನೆ ಅಂತ ರೇಪ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ಇವರ ಮನಸ್ಥಿತಿ ಹೆಂಗಿದೆ ಎಷ್ಟು ವಿಕೃತರು ಅಂದರೆ
ನಾವು ಎಂದೋ ಎಲ್ಲ ಪುರಾಣಗಳಲ್ಲಿ ಇದರಲ್ಲಿ ಅವ ಯಾರೋ ರಾಕ್ಷಸರು ಹಂಗವ್ರಂತೆ ಹಿಂಗವ್ರಂತೆ ಹಿಂಗ್ ಮಾಡ್ತಾರಂತೆ ಹಂಗೆ ಮಾಡ್ತಾರಂತ ನಾವು ಹಲವಾರು ನಾವು ಕೇಳಿದ್ದೀವಿ ಓದಿದ್ದೀವಿ. ಅದನ್ನೆಲ್ಲ ಅಸೆಸ್ ಮಾಡಿದ್ರೆ ಇವರು ಅದಕ್ಕೆ ಎಲ್ಲರಿಗಿನ್ನ ಮೀರಿಸಿದ್ದಂಥ ಅಂಥ ರಾಕ್ಷಸ ಮನೋಭಾವದ ಈ ಒಂದು ಗ್ಯಾಂಗ್ನವರು. ಕೋತಿ ತಿಮ್ಮ ಈಚೆ ಕಾವಲ್ಗೋಸ್ಕರ ಕಾಯ್ತಾ ಇರ್ತಾನೆ. ಅಂದರೆ ಅವ್ರು ಯಾರು ಹೋಗೋದು ಬರೋದ್ರಿಗೆ ಇಂಟಿಮೇಷನ್ ಕೊಡೋದಕ್ಕೆ ಇವನು ಸಿಗ್ನಲ್ ಕೊಡೋದಕ್ಕೆ, ಅಂದರೆ ಪ್ರಾಣಿಗಳ ರೀತಿ ಅವ್ರಿಗೆ ಕೂಗಾಕಿ ಅವ್ರಿಗೆ ಅಲರ್ಟ್ ಮಾಡೋದಕ್ಕೆ ಇವ್ನು ಕುಂಡ್ರಿಸಿರ್ತಾರೆ. ಇವ್ರು ಈಚೆ ಬಂದ ತಕ್ಷಣ ದಂಡುಪಳ್ಳ ಕೃಷ್ಣ ಕೇಳ್ತಾನೆ, ಅಣ್ಣ ಏನಣ್ಣ ಮಾಡಿದ್ವಿ ನೀವು? ಚಡ್ಡಿ ಬಿಚ್ಚಿಬಿಟ್ಟು ಟಾಯ್ಲೆಟ್ಗೆ ಕುಂತಂಗೆ ಕುಂತಿರ್ತಾನೆ, ಕಕ್ಕಸ್ಗೆ ಹೋಗೋದಂಗೆ ಕೂತ ರೀತಿ ಕುಂತಿರ್ತಾನೆ. ಎಲ್ಲ ಕಡೆಯೂ ಅಷ್ಟೇ. ಹಾಂ, ಯಾರಾದರೂ ಹೋದ್ರೂ ಏ ಅವನ ಕಕ್ಕಸ್ಗೆ ಕುಂತವನೆ ಅಂತಲೇ ಹೋಗ್ಬೇಕು ಅವರು. ದಿಸ್ ಈಸ್ ದೇರ್ ಎಮ್ಮೋ. ಯಾರು ಅವ್ನ ಕಡೆ ತಿರುಗೂ ನೋಡ್ಕೊಡ್ದು, ಅವ್ನು ಐಡೆಂಟಿಫೈ ಮಾಡ್ಕೊಡ್ದು, ಯಾರೇ ಆಗಲಿ ಚಡ್ಡಿ ಬಿಚ್ಕೊಂಡು ಕಕ್ಕಸಕ್ಕೆ ಕುಂತವನಂದ್ರೆ ಅವ್ನ ಕಡೆ ನೋಡೋಕ್ಕೆ ನಮ್ಗೆ ಅಸಹ್ಯ ಆಗುತ್ತೆ, ಅಸಹ್ಯ ಆಗುತ್ತೆ ನಮಗೆ. ಸೊ ಹಂಗೆ ನನ್ನ ಮಕಾನು ಐಡೆಂಟಿಫೈ ಆಗಬಾರ್ದು, ನೆಕ್ಸ್ಟ್ ಅವ್ರು ನೋಡಿದ್ರು ನನ್ನ ಐಡೆಂಟಿಫೈ ಮಾಡಬಾರ್ದು, ಅದು ಅವನ ಉದ್ದೇಶ. ಸೊ ಅವರು ಪ್ರತಿಯೊಂದು ನಡವಳಿಕೆಯಲ್ಲೂ ಎಷ್ಟು ಒಂದು ಇನ್ನರ್ ಮೀನಿಂಗ್ ಇದೆ ಅಂದರೆ ಅದನ್ನು ನಾವು ಯಾರು ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ. ಮನುಷ್ಯ ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮನುಷ್ಯ ಅವನದೇ ಜೀವನದ ಜಂಜಾಟದಲ್ಲಿ ಅವನು ಕಳೀತಾನೆ. ಬಟ್ ಇವರು ಅದರಲ್ಲೇ ಸ್ಪೆಷಲೈಸ್ಡ್ ಆಗಿ ದೇ ಹ್ಯಾವ್ ಒಬ್ಟೈನ್ಡ್ ದೇರ್ ಓನ್ ಡಿಗ್ರೀಸ್ ಇನ್ ದೇರ್ ಓನ್ ಯೂನಿವರ್ಸಿಟಿ. ಅವರದೇ ಆದ ಯೂನಿವರ್ಸಿಟಿಲಿ ಅವ್ರು ಆಗಲೇ ಗ್ರ್ಯಾಜುಯೇಟ್ಸ್ ಆಗಿಬಿಟ್ಟಿದ್ದಾರೆ. ಆ ಒಂದು ಸಬ್ಜೆಕ್ಟು, ಆ ಒಂದು ವಿಷಯ, ಆ ಒಂದು ಪರಿಣಿತಿ ನಮ್ಗೆ ಯಾರಿಗೂ ಅರ್ಥನೂ ಆಗೋದಿಲ್ಲ, ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ, ನಮ್ಗೆ ಅದ್ರ ಬಗ್ಗೆ ಅರಿವೂ ಇರೋದಿಲ್ಲ ಕಾಮನ್ ಮ್ಯಾನ್ಗೆ. ಆಮೇಲೆ ಹೊರಗೆ ಬಂದ ಕೇಳ್ತಾನೆ, ಅಣ್ಣ ಏನಣ್ಣ, ಏ ಇಲ್ಲಾರ ಬರೀ ಕಳ್ತನ ಮಾಡಿದ್ದೇವೆ ನಾವು ಅಂತ ಹೇಳಿ ಹೇಳ್ತಾನೆ. ಈಗ ಅದು ಏನಾಯಿತು, ಇವನು ತಿಮ್ಮ ತಗೊಂಡಾಗ ಅಲ್ಲಿ ತೋರಿಸಿದ ತಕ್ಷಣವೇ ಆ ಮಳೆ ಹನಿಗಳು ಬೀಳ್ತಾ ಇರೋ ಇದರಲ್ಲೂ ನನಗೆ ಇಡೀ ಯೂನಿಫಾರ್ಮ್ ಹಾಕಿದ್ದೆ, ಇಡೀ ಯೂನಿಫಾರ್ಮ್ ಹಂಗೆ ಒಂದು ಅಟ್ ಇನ್ಸ್ಟೆಂಟ್ ನೆಂದೋಗ್ಬಿಡ್ತು, ಸೆಕೆ ಆಯಿತು, ಇಡೀ ಬೆವರು ಬಂದುಬಿಡ್ತು. ನನಗೆ ಇಲ್ಲಿ ನಾನು ಇನ್ಕ್ವೆಸ್ಟ್ ಮಾಡಿದ್ದೀನಿ ಯಾವಾಗಾಗಿದ್ದು ಕರೆಕ್ಟಾಗಿ ಹೇಳ್ತಾನೆ, ಪೀರಿಯಡ್ ಯಾವ ತಿಂಗಳಾಯಿತು ಅದನ್ನು ಹೇಳ್ತಾನೆ, ಏಪ್ರಿಲ್ ಅಲ್ಲಿ ಆಗಿರೋದು ಅಂತ ಕರೆಕ್ಟಾಗೂ ಹೇಳ್ತಾನೆ. ಏನು ಮಾಡಿದ್ರೆ ಅಂದರೆ ಬರೀ ಕಳ್ತನ ಮಾಡಿದ್ರಣ್ಣ ಅಂತಾನೆ. ಏ ಇಲ್ಲರೋ ಇಲ್ಲಿ ಏನು ಇನ್ನೇನು ಆಗೈತಲ್ಲ ಅಂದರೆ, ಇಲ್ಲಣ್ಣ ಕಳ್ತನ ಮಾಡಿದ್ವಿ, ಅದು ಏನೇನು ಹೋಯ್ತೋ ಎಲ್ಲ ಪ್ರಾಪರ್ಟಿ ಹೆಸರು ಹೇಳ್ತಾನೆ ಎಲ್ಲ ಪ್ರಾಪರ್ಟಿ. ಇಲ್ಲಣ್ಣ ತಿರ್ಗಾ ಅವನು ಮೇನ್ ರೋಡಿಗೆ ಕರ್ಕೊಂಬಂದ್ಬಿಟ್ಟೆ, ತಿರ್ಗಾ ಎರಡನೇ ಸರ್ತಿ ತೋರಿಸೋ ನಡೆಯೋದು ಅದು ಯಾವ ಜಾಗ ತೋರಿಸೋ ಯಾವುದೋ ದೇವಸ್ಥಾನ ಅಂದರೆ, ತಿರ್ಗಾ ನಡ್ಕೊಂಡೋಗಿ ಅದೇ ದೇವಸ್ಥಾನಕ್ಕೆ ಹೋದ. ಅಣ್ಣ ಹಿಂಗೆ ಬಂದ್ವಿ, ತಿರ್ಗಾ ವಾಪಸ್ ಹಿಂಗೆ ಇದೇ ರೂಟ್ನಲ್ಲೇ ವಾಪಸ್ ಹೋದ್ವಿ, ನಡ್ಕೊಂಡೇ ಬಂದು ನಡ್ಕೊಂಡೇ ಹೋಗಿದ್ದಣ್ಣ ಅಂಥೇಳಿ ಅದೇ ತೋರಿಸ್ದ. ನನಗೆ ಶಾಕ್ ಆಯಿತು, ತಿರ್ಗಾ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ ಸುಧಾರಿಸ್ಕೊಳ್ಳೋದಕ್ಕೆ. ಯಾಕೆ ಅವನು ತಗೊಂಡೋಗಿ ಆ ದೇವಸ್ಥಾನ ತೇರಿಸ್ದ ಅಂದರೆ, ದಂಡುಪಾಳ್ಯದ ಕೃಷ್ಣ ಎಲ್ಲ ಅಫೆನ್ಸ್ ಆದ ಈಚೆ ಬಂದ ತಕ್ಷಣ ನಿಮ್ಗೆ ಕೇಳ್ತಾನೆ, ಅಣ್ಣ ಏನಣ್ಣ ಆಯಿತು ಒಳಗೆ ಅಂತ. ಏ ಬರೀ ಕಳ್ತನನೋ ಅಂತ ಒಂದು ಮಾತು ಅಂದ್ಬಿಡ್ತಾನೆ. ಇವನು ಆ ಒಂದೊಂದಿದ್ದನ್ನೇ ಇವನು ಬರೀ ಕಳ್ತನ ಕೊಲೆ ಮಾಡಿಲ್ಲ ಅಂತೇಳಿ ತಗೊಂಡೋಗಿ ಆ ದೇವಸ್ಥಾನ ತೋರಿಸ್ದ ಹೊರತಾಗಿ ಅಲ್ಲಿ ಕೊಲೆ ಮಾಡಿದ್ದೇನೆ ಅಂದಿದ್ದರೆ ಇದೇ ಕೋತಿ ತಿಮ್ಮನ ನಾನು ಎರಡು ಭಾಗ ಸೀಳ್ಬಿಟ್ಟು ಸೌದೆ ಥರ ಸೀಳ್ಬಿಟ್ಟು ಎರಡು ಭಾಗ ಮಾಡಿದ್ರು ಅವ್ನು ಭಾವಿ ಬಿಡ್ತಿರಲಿಲ್ಲ. ದೇವರು ಸಾಕಾಗಿತ್ತು, ಇವರು ಮಾಡುವಂಥ ಅನ್ಯಾಯಗಳು ಅನಾಚಾರಗಳು ಮಾಡ್ತಾ ಇರೋಂಥ ಕೊಲೆಗಳು ಸಾಕಾಗಿತ್ತು. ದೇವರು ಈ ನಿಜ ಹೇಳಿಸೋ ಉದ್ದೇಶಕ್ಕಿಂತಾನೆ ದಂಡುಪಾಳ್ಯದ ಕೃಷ್ಣನ ಬಾಯಿನಲ್ಲಿ ಈ ಕೋತಿ ತಿಮ್ಮನಿಗೆ ಇಲ್ಲರ ಬರೀ ಕಳ್ತನನೇ ಇಲ್ಲಿ ಇನ್ನೇನು ಮಾಡಿಲ್ಲ ಅಂತ ಅಂದನಲ್ಲ, ಆ ಧೈರ್ಯದ ಮೇಲೆ ಇವನು ತಗೊಂಡೋಗಿ ಇಲ್ಲಿ ಬರೀ ಕಳ್ತನ ಅಲ್ವಾ ತೋರಿಸೋಣ ಬಿಡು, ಇವತ್ತು ಜೈಲಿಗೆ ಹೋದರೆ ಇನ್ನೊಂದು ವಾರಕ್ಕೆ ನಾನು ಈಚೆ ಬರ್ತೀನಿ ಅಂತ ತಗೊಂಡೋಗಿ ತೋರಿಸ್ದೆ ಅಷ್ಟೇ. ಅಲ್ಲಾದಮೇಲೆ ತಿರ್ಗಾ ಡಿ ಜೆ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋದೆ, ಎಫ್ ಐ ಆರ್ ಕಲೆಕ್ಟ್ ಮಾಡ್ಕೊಂಡೆ. ಅಷ್ಟೊತ್ತಿನಲ್ಲಿ ಅಲ್ಲೇ ಇಲ್ಲ ಸರ್ ರೈಟ್ ಹತ್ರ ಐತೆ ಎಫ್ ಐ ಆರ್ ಅಂದರು, ನಾನು ಕ್ರೈಮ್ ರಿಜಿಸ್ಟರ್ ತೆಗೆಸ್ದೆ ಎಲ್ಲ ಓದಿಸ್ದೆ, ತಿರ್ಗಾ ಡೇಟು ಟೈಮು ಎಲ್ಲ ಗುರುತಾಕೊಂಡೆ, ತಿರ್ಗಾ ವಾಪಸ್ ಬಂದೆ. ನಾನು ಸ್ಪಾಟ್ಗೆಲ್ಲ ಹೋಗಿ ಇನ್ಕ್ವೆಸ್ಟೆಲ್ಲ ಬರೆಸಿದ್ದೀನಿ, ನಾನು ಚೆನ್ನಾಗಿ ಗೊತ್ತು. ಆದರೂ ನನಗೆ ರಿಕವರಿ ಮಾಡ್ಕೋಬೇಕಲ್ಲ, ರೀವೈಂಡ್ ಮಾಡ್ಕೋಬೇಕಲ್ಲ. ಪಿಕ್ಚರ್ ನೋಡಿದ್ಮೇಲೆ ಅದು ಇಂಟ್ರೆಸ್ಟ್ ಬಂದಮೇಲೆ ಮತ್ತೆ ರೀವೈಂಡ್ ಮಾಡಿ ಮತ್ತೆ ಹೊಸದಾಗಿ ನೋಡ್ತೀವಿ. ಸೊ ಹಂಗಾಯಿತು, ತಿರ್ಗಾ ನಾನು ಮನೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸ್ಟೇಷನ್ಗೆ ಬಂದು ಹನುಮನ್ಗೆ, ಏಯ್ ಇನ್ನೆಲ್ಲ ಒಂದು ದೇವಸ್ಥಾನದಲ್ಲಿ ಮುರುಘರ ದೇವಸ್ಥಾನದಲ್ಲಿ ನೀವು ಒಂದು ಕಳ್ತನ ಮಾಡಿದ್ದಿರಲ್ಲ ತೋರಿಸೋ ಅಂದರೆ, ಯಾವುದು ಸರ್ ನಾವು ಯಾವುದು ಹೋಗೇ ಇಲ್ಲ ಸರ್, ಮಾಡೇ ಇಲ್ಲ ಸರ್, ಇವನು ಯಾವುದೋ ತೋರಿಸ್ತಾನೆ, ನೀವೇನು ಸರ್ ನೀವು ನನಗೆ ಹೇಳ್ತಾನೆ, ನೀವೇನು ಸರ್ ಇವನು ಮಾತು ಕಟ್ಕೊಂಡು ನೀವು ನಂಬ್ತೀರಾ, ಅವನೇನು ಮಾಡೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮನ್ನು ಸ್ನಬ್ ಮಾಡಿಬಿಟ್ಟ. ತಿರ್ಗಾ ಅವನು ಕರ್ಕೊಂಡು ಹೋದ್ವಿ, ಬಿಡಲಿಲ್ಲ ಆವಾಗ ಸರಿಸುಮಾರು ರಾತ್ರಿ 3:15 ಮೂರು ಮುಕ್ಕಾಲು ಗಂಟೆ ಕರ್ಕೊಂಡು ಹೋದ್ವಿ. ಇಲ್ಲ ಸರ್ ಈ ರೋಡ್ಗೆ ಬಂದಿಲ್ಲ ಅಂತ ಅಂದ್ಬಿಟ್ಟ ನಮಗೆ ದೊಡ್ಡನಮ್ಮ, ರೋಡ್ಗೆ ಬಂದಿಲ್ಲ. ತಿರ್ಗಾ ನಾವು ಸ್ಟೇಷನ್ಗೆ ಬಂದಾಗ 5:30 ಆಯಿತು, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಸರಿ ನಾನು 7 ಗಂಟೆಗೆಲ್ಲ ಪ್ರತಾಪ್ ಸಿಂಗ್ ಸಾಹೇಬ್ರಿಗೆ ಫೋನ್ ಮಾಡಿದೆ. ನಾನು ಇನ್ಯಾರಿಗೂ ಹೇಳಲಿಲ್ಲ, ಯಾಕಂದರೆ ನಮಗೆ ಬೆಸ್ಟ್ ಫ್ರೆಂಡು, ನನಗೆ ಅಣ್ಣನಂತೆ ಗುಡ್ ಅಡ್ವೈಸರು, ಗುಡ್ ಬಾಡಿಗಾರ್ಡ್ ಥರ ನನಗೆ ಪ್ರೊಟೆಕ್ಷನ್ ನಿಂತಿದ್ದು ಪ್ರತಾಪ್ ಸಿಂಗ್ ಅವರೇ ಮೊದಲಿಂದನು. ಇದೊಂದೇ ಕೇಸ್ಗಂತಲ್ಲ ಎಲ್ಲದಕ್ಕೂ ಅವ್ರು ನಿಂತ್ಕೊಂಡು ಸರ್ ಹಿಂಗೆ ಹೇಳ್ತಾನೆ ಸರ್ ಏನು ಚಲಪತಿ ಏನು ನೀನು ಏನು ನನಗೆ ಶಾಕ್ ಆಗ್ತಾಯಿತ್ತಲ್ಲ ನಿನ್ನ ಮಾತು ಕೇಳಿ ಏನು ಮಾಡಿರ್ಬೋದು ಇವರು ಕೆ ಜಿ ಹಳ್ಳಿ ಅವಳಿಗೆ ಕಾರ್ಗೊಂಡಳ್ಳಿ ಅವಳಿಗೆ ಪೊಲೀಸ್ ಸ್ಟೇಷನಲ್ಲಿ ಸರಿ ನನಗೆ ಇರ್ಬೋದು ನಾವು ಏನು ಹೇಳೋಕ್ಕಲ್ಲ ಯಾಕಂದರೆ ನಿನ್ನೆ ತಗೊಂಡೋಗಿ ಡಕಾಯಿಟಿ ಮಾಡಿ ತೋರಿಸ್ದ ಇವತ್ತು ಇಲ್ಲಿ ಡಬಲ್ ಮರ್ಡರ್ ಮಾಡಿರೋ ತೋರಿಸ್ದ ಅವನು ಅಂದರೆ ಅಲ್ಲಿ ನಿನ್ನ ಕೇಸನ್ನು ಇವರೇ ಮಾಡಿರೋದು ಅಂತ ಅಂದರು ಇವರೇ ಮಾಡಿರೋದು ನಿನ್ನ ಇದು ವೇದಮೂರ್ತಿದು ಮರ್ಡರ್ ಕೇಸನ್ನು ಇವರೇ
ನೋಡೋಣ ಅಂತ ಹೇಳಿ ನನಗೆ ಡಿಸ್ಕಷನ್ ಆಯಿತು. ನಾನು ಮನೆಗೆ ಹೋಗಲಿಲ್ಲ ತಿರ್ಗಾ. ನಮ್ಮ ಜೀಪ್ನಲ್ಲಿ ಹೆಂಗೆ ಅಂದರೆ ನಂದು ಶೇವಿಂಗ್ ಸೆಟ್ಟು, ಟೂತ್ಬ್ರಷ್ಷು, ಪೇಸ್ಟು, ಟವಲ್ಲು, ಒಂದು ಲುಂಗಿ, ಒಂದು ಪಂಚೆ ಎಲ್ಲ ಅದರಲ್ಲಿ ಒಂದು ಬ್ಯಾಗ್ನಲ್ಲಿ ಹಾಕಿ ಯಾವಾಗಲೂ ಅಲ್ಲಿ ಬಿಸಾಕ್ಬಿಟ್ಟಿರ್ತೀವಿ. ಎಲ್ಲಿ ಹೋಗ್ಬೇಕಾದ್ರೂ ಎಲ್ಲೇ ನೈಟ್ ಹಾಲ್ಟ್ ಅಂದರೆ ಜೀಪಲ್ಲೇ ನೈಟ್ ಹಾಲ್ಟು, ಜೀಪಲ್ಲೇ ನಿದ್ದೆ. ಬೆಳಗ್ಗೆ ಎದ್ದು ಯಾವುದನ್ನು ಅಲ್ಲಿ ಸಣ್ಣ ಹೋಟ್ಲುಗಳಿರ್ತಾವಲ್ಲ ಅಲ್ಲಿ ಹೋಗಿ ಎಲ್ಲ ಬ್ರಷ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಈಚೆ ಬಂದು ತಿರ್ಗಾ ಹೊಸ ಒಂದು ಬನೀನು ಅಂಡರ್ ವೇರ್ ಎಲ್ಲ ಹೊಸದಾಗಿ ಒಂದು ಒಗೆದಿರೋದು ಒಂದು ಸೆಟ್ ಇರ್ತದೆ ಯಾವಾಗಲೂ ಜೀಪಲ್ಲಿ. ಅದು ನಮ್ಮ ಪದ್ಧತಿ, ಪೊಲೀಸ್ ಇಲಾಖೆಯೊಳಗೆ ಅದೊಂದು ಪದ್ಧತಿ. ಹಂಗಾಗಿ ಕೊನೆಗೆ ಬಂದೆ ತಿರ್ಗಾ, ಬೆಳಗ್ಗೆ ಬಂದು ತಿರ್ಗಾ ಇವನು ದೊಡ್ಡ ಅನ್ಬಂದ್ಕೊಂಡು ಅವ್ನು ಬಿಲ್ಕುಲ್ ನಾನು ಹೋಗೇ ಇಲ್ಲ ಸರ್, ನೋಡೇ ಇಲ್ಲ, ಇವನು ಯಾವುದೋ ತೋರಿಸ್ತಾನೆ ನೀವೇನು ಸರ್ ಅಂತ. ಇಷ್ಟೆಲ್ಲ ಆದಮೇಲೆ ತಿರ್ಗಾ 9 ಗಂಟೆಗೆ ಪ್ರತಾಪ್ ಸಿಂಗ್ ಬಂದರು. ಸರ್ ನೀವು ಬನ್ನಿ ಸರ್, ನನಗೆ ಯಾಕೋ ನನಗೆ ಇದಾಗ್ತಾ ಇಲ್ಲ, ಇವನು ಮರ್ಡರ್ ಕೇಸು, ಡಬಲ್ ಮರ್ಡರ್ ಹೇಳ್ತಾವನೆ, ಹಂಗಾದರೆ ನನ್ನ ಕೇಸನ್ನು ಇವರೇ ಮಾಡಿರೋದು, ಬನ್ನಿ ಸರ್ ಅಂದೆ. ಪಾಪ ಅವ್ರು ಬಂದರು, ಒಂದು 9:30ಗೆಲ್ಲ ಬಂದರು. ಹಾಂ, ಬೆಳಗ್ಗೆ ಅವ್ರು ಸ್ಟೇಷನ್ಗೆ ಹೋಗಿ ಒಂಚೂರು ಎಲ್ಲ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿ ನೀವೆಲ್ಲ ಅಟೆಂಡ್ ಮಾಡ್ಕೊಳ್ರಿ ಅಂಥೇಳಿ ನಮ್ಮ ಸ್ಟೇಷನ್ಗೆ ಬಂದರು. ತಿರ್ಗಾ ಇವನ್ನ ತಿರ್ಗ ಅವರು ಎಲ್ಲ ಡೀಟೇಲಾಗಿ ಇವನ್ನ ಯಾರನ್ನ ಇವನ್ನ ಕೋತಿ ತಿಮ್ಮನ್ನ ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿ ಅವನ್ನೆಲ್ಲ ಹೇಳ್ದ ಹಿಂಗೆ ಹಿಂಗೆ ಮಾಡಿದ್ದೀವಿ ಸರ್ ಅಂತ. ಸರಿ ಕುತ್ಕೊಳ್ಳೋ ಅಂತ ಜೀಪ್ನಲ್ಲಿ ಕುತ್ಕೊಂಡು ತಿರ್ಗಾ ಹೋದ್ವಿ ನಾವು. ತಿರ್ಗಾ ಹೋದ್ರೆ ತಿರ್ಗಾ ತಗೊಂಡೋಗಿ ನೀಟಾಗಿ ರಾತ್ರಿ ಯಾವ ರೂಟ್ನಲ್ಲಿ ಕರ್ಕೊಂಡೋಗಿದ್ನಲ್ಲ ಆ ಕಾಲ್ದಾರಿ ಒಳಗೆ ಅದೇ ರೀತಿ ಕರ್ಕೊಂಡೋಗಿ ಅದೇ ದೇವಸ್ಥಾನ ಮುಂದೆ ನಿಲ್ಲಿಸ್ತಾ ಕೋತಿ ತಿಮ್ಮ ಅಲ್ಲಿಗೆ ನಮಗೆ ಪಕ್ಕ ಆಯಿತು. ಓ, ಅವನು ಹಗಲೊತ್ತು ರಾತ್ರಿ ಹೊತ್ತು ಏನೋ ಕಣ್ಣು ತಪ್ಪಿಸಿ ಏನೋ ಮಿಸ್ ಆಗಿರ್ಬೋದು ಅಂತ ನಾವು ಮಾಡಿದ್ವಿ. ಬಟ್ ಹಗಲೊತ್ತು ರಾತ್ರಿ ಬೆಳಗ್ಗೆ 10 ಗಂಟೆ 10:30 11 ಗಂಟೆಲ್ಲೂ ಕರ್ಕೊಂಡು ತೋರಿಸ್ತೇನೆ ಅಂದರೆ ಇದೇ ಗ್ಯಾಂಗ್ನವ್ರು ಮಾಡಿರ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಅಲ್ಲಿ ವ್ಯತ್ಯಾಸ ಆಗಿದ್ದೇನು ಅಂದರೆ ಇವನು ಮಹಾಪಾಕಡ, ಇವನು 100% ತೋರಿಸ್ತಿಲ್ಲ ನಮಗೆ. ಆ ದಂಡುಪಾಳ್ಯದ ಕೃಷ್ಣ ಒಳಗಿಂದ ಬಂದು ಸತ್ಯ ಹೇಳಿಬಿಟ್ಟಿದ್ರೆ ನಮ್ಗೆ ತೋರಿಸ್ತಾನೇ ಇರಲಿಲ್ಲ. ಅವನು ಅವನು ಹೇಳ್ತೀನಲ್ಲ, ಅವ್ನ ತಲೆನ 1000 ಹೋಲ್ ಮಾಡಿದ್ರು ಅವ್ನು ತೋರಿಸ್ತಿರ್ಲಿಲ್ಲ ನಮಗೆ. ಅವನು ಏನು ಹೇಳ್ದ, ಏ ಇಲ್ಲಿ ಬರೀ ಕಳ್ತನ ನಾವು ಮಾಡಿದ್ವಿ ದೇವಸ್ಥಾನದಲ್ಲಿ ಅಂದ. ಅದಕ್ಕೋಸ್ಕರ ಅವನು ಹೇಳ್ದ ನಮಗೆ ಅಂದರೆ ದೇವರು ಅವನ ಬಾಯಿನಲ್ಲಿ ಹೆಂಗೆ ಮುಂದೆ ಒಂದು ದಿನ ಸಿಕ್ಕಾಕೊಂಡ್ಲಿ ಇವರು ಅಂತ ಹೇಳೋ ಒಂದೇ ಒಂದು ಉದ್ದೇಶಕ್ಕೆ ಅಲ್ಲಿ ಸುಳ್ಳು ಹೇಳಿಸ್ತಾ ದಂಡುಪಾಳ್ಯದ ಕೃಷ್ಣನ ಮುಖಾಂತರ ಇವನಿಗೆ ಯಾರಿಗೆ ಕೋತಿ ತಿಮ್ಮನಿಗೆ ಅದನ್ನು ಅವನು ಬರೀ ಕಳ್ತಾನ ಅಲ್ವಾ ಅಂತ ನಮಗೆ ಹೇಳಿದ್ದು. ಏನು ಇವತ್ತು ಅರೆಸ್ಟ್ ಮಾಡಿದ್ರೂ ಇನ್ನು 3 ದಿನಕ್ಕೆ ಈಚೆ ಬರ್ತೀನಿ ಬಿಡು, ಬೇಲ್ ತಗೊಂಡು ತಿರ್ಗಾ ಮಾಡೋಣ ಅಂತೇಳಿ. ಅಂದರೆ ಈ ಗ್ಯಾಂಗ್ನವ್ರಿಗೆ ಎಷ್ಟು ವಿಕೃತ ಮನಸ್ಸು, ವಿಕೃತ ಕಾಮಿಗಳು, ವಿಕೃತವಾದ ಒಂದು ಮನೋಧೈರ್ಯ, ಯಾರು ಏನು ಅಡೆತಡೆ ಇಲ್ಲ, ನೋ ಲಿಮಿಟ್ಸ್ ಫಾರ್ ದೆಮ್, ನೋ ಬೌಂಡ್ರೀಸ್ ಫಾರ್ ದೆಮ್, ಆ ರೀತಿ ಬೆಳೆದು ಬಂದಂಥ ಒಂದು ಒಂದು ಈ ದರೋಡೆ ಕೊಲೆಗಾರರ ಗ್ಯಾಂಗ್ ಇದು. ದಂಡು ಪಾಳ್ಯ ಭೀಕರ ಬಿಭತ್ಸ ರಕ್ತ ಇತಿಹಾಸದ ತನಿಖಾಧಿಕಾರಿಗಳ ಸತ್ಯ ಕಥೆಗಳು. ಫಸ್ಟ್ ಲಕ್ಷ್ಮಿ ಬಂದು ಇವನು ಬಾಗ್ ತೆಗೆಸಿ ಮಾಡ್ತಾರೆ. ಏನ್ ನಿನ್ನ ಹೆಸರು? ಲಕ್ಷ್ಮಿ. ಗಂಡ ಹೆಸರು? ದೊಡ್ಡಮ್ಮ. ಪೆದ್ದಮ್ಮ ಅಂತ ಕರೀತ ನೀವು? ಗಂಡಸರುಗಳೆಲ್ಲ ಅಲ್ಲಿ ಇಲ್ಲಿ ಅದು ಇದು ಮರ್ಡರ್ ಮಾಡೋಕ್ಕೆ, ಡಕೈತಿ ಮಾಡೋಕ್ಕೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಅಂತ ಬಂದು ಇದೆ ಹೇಳ್ತೀರಿ ಅಲ್ಲ ನೀನು? ಆಮೇಲೆ ಅವರೆಲ್ಲ ಹೋಗ್ಬಿಟ್ಟು ಬಂದಾದ್ಮೇಲೆ ಗಂಡಸರೆಲ್ಲ ಒಟ್ಟಿಗೆ ಸೇರ್ಕೊಂಡಾದ್ಮೇಲೆ ಹೆಂಗಸರು ನೀವೆಲ್ಲ ಏನು ಕೆಲಸ ಮಾಡ್ತೀರಿ? ಹೆಂಗಸರುಗಳೆಲ್ಲ ಇರ್ತೀರಲ್ಲ ಅಡುಗೆ ಮಾಡೋ ಕೆಲಸ ಅಲ್ಲದೆ ಬೇರೆ ಏನೇನೆಲ್ಲ ಮಾಡ್ತೀರಿ? ಇದ್ದು ಏನ್ ಮನೆಗಳು ನೋಡ್ಕೋಬಾ ಅಂತ ಹೇಳ್ತಾರೆ. ದೊಡ್ಡ ಮನೆ ಯಾವ ಚೆಂದಾಗಿದ್ದಾವೆಲ್ಲ ಇದ್ಬಿಡು, ಅನ್ನ ಕೇಳು, ನೀರ್ ಕೇಳು, ಆಮೇಲೆ ನಮ್ ಬಂದು ಹೇಳು ಅಂತ ಇವ್ರು ಹೇಳ್ಕೊಳ್ತಾ ಇದ್ರು. ನಾವು ನೋಡ್ಕೊಂಡಮ್ಮ, ಸ್ವಲ್ಪ ಅನ್ನ ಕೊಡು, ಸ್ವಲ್ಪ ನೀರ್ ಕೊಡು, ಮಗುಗ ಒಂದ್ ಹಳೆ ಬಟ್ಟೆ ಕೊಡು ಅಂತ ನಾವು ಕೇಳ್ತಾ ಇದ್ರು. ಕೇಳ್ಕೊಂಡ್ ಬಂದು ಮನೆ ಚೆಂದಾಗೈತೆ, ಇವ್ ಮನೆಗ್ ಹೋದ್ರೆ ಏನನ್ನ ಮಾಡ್ಬಿಟ್ಟು ಕೊಲೆ ಮಾಡ್ಬಿಟ್ಟು ಬರ್ಬೇಕು. ನಾವು ಅಷ್ಟು 8 ಗಂಟೆ 10 ಗಂಟೆ 12 ಗಂಟೆ ಬಾಗ ತೀರಿಸ್ತೀರಿ. ನಾ ಆಮೇಲೆ ಮಾಡ್ಬಿಟ್ಟು ಬಂದ್ಮೇಲೆ ಬಾಗ ತೆಗೆದ್ಮೇಲೆ ನೀವು ಹೋಗು. ನಾವು ಅಲ್ಲ, ಈಗ ನೀವು ಹೋಗ್ತಿರಲ್ಲ, ನೀವು ಹೋದಾದ್ಮೇಲೆ ಮನೆ ಒಳಗಡೆ ಹೆಂಗೆ ಕೇಳ್ತೀರಿ, ಆ ಮನೆ ಒಂಟಿ ಹೆಂಗಸಿದಾರೆ, ಒಂಟಿ ಗಂಡಸಿದಾರೆ ಅಂತ ನೀವ್ ಹೆಂಗ್ ಪತ್ತೆಹಚ್ತೀರಿ? ನೀರ್ ಕೊಡ್ತಾಳಲ್ಲ ನೋಡಿ, ಈ ಮನೆ ಚೆಂದಾಗೈತೆ, ಒಬ್ಳೆ ಇರ್ತಾಳೆ, ಗಂಡ ಎಲ್ಲ ಹೋಗಿರ್ಬೋದು, ಇವತ್ತು ಈ ಮನೆ ನೋಡ್ಕೊಂಡು ಬಂದಿದ್ದೀರಿ, ನೀವು ಹೋಗ್ರಿ ಅಂತ ನಾವ್ ಹೆಂಗಸ್ಗಳಲ್ಲ ಹೋಗಿ ಪತ್ತ ಮಾಡ್ಕೊಂಡು ಬಂದು ಪದ್ಮಾ ಸಾವಿತ್ರಿ ಯಾರು ಸಾವಿತ್ರಿ ಯಾರು ಹೇಳ್ತಿ? ವೆಂಕಟೇಶ್ ನೆಂಟಿ.
ಚಂದ್ರಿ ಎಷ್ಟು ಎಷ್ಟು ವಯಸ್ಸು ಅವಳಿಗೆ? ಅವಳು ಕರ್ಕೊಂಡಿರ್ತಾರ ಜೊತೆಲಿ? ಜಾಸ್ತಿ ಆಗೋದ್ರೆ ಏನ್ ಜಾಸ್ತಿ ಆಗೋದ್ರೆ ಕುಡಿತೀಯ ನೀನು? ಏನ್ ಕುಡಿತೀಯ? ಆಮೇಲೆ ಈಗ ನೀವು ಮನೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ತಿದ್ರಿ? ಆಮೇಲೆ ಹೋಗಿ ಗಂಡಸ್ರಕ ನೋಡ್ಕೊಂಡ್ ಬಂದಿದ್ದೀರಿ ಅಂತ ಹೆಂಗ್ಸು ಯಾರು ಬರ್ತಾರೆ ಯಾರು ಇಲ್ಲ ಅಂತ ನೋಡ್ಕೊಂಡ್ ಕುತ್ಕೊಂಡಿರೋದು. ಒಬ್ಳು ಓಡಾಡ್ತಾಳ, ಎಷ್ಟ್ ಜನ ಓಡಾಡ್ತಾರೆ, ಮ್ಯಾಲ್ಗಡೆ ಚೆಂದಾಗೈತೆ, ಕೆಳಗಡೆ ಚೆಂದಾಗೈತೆ ಅಂತ ನಾವ್ ನೋಡ್ಕೊಂಡ್ ಕುತ್ತಿರೋರು ಕುತ್ತಿ. ಆಮೇಲೆ ಒಬ್ಳೆ ಬರ್ತಾವ್ಳೆ, ಕೃಷ್ಣ, ನಾನು, ಚಂದ್ರಿ, ಇವರೆಲ್ಲ ಹೋಗಿ ನೋಡ್ಕೊಂಡ್ ಚೆಲ್ಲ ಪದ್ಮ. ಏನ್ ಮಾಡ್ಬಿಡ್ತಿದ್ರಿ ಅಲ್ಲಿ ಹೋಗಿ? ಅಕ್ಕಪಕ್ಕ ಎಲ್ಲಾರು ಉಳ್ಕೊತಿದ್ರ ಇಲ್ಲ ಬಂದ್ಬಿಡ್ತಿದ್ರ? ಅಲ್ಲಿ ಏನ್ ಮಾಡ್ತಿದ್ರಿ? ಹೋಗಿ ಅಕ್ಕಪಕ್ಕ ಎಲ್ಲಾರು ಅಲ್ಲಿ ಉಳ್ಕೊಂಡು ಏನ್ ಮಾಡ್ಕೊತಿದ್ರಿ ನೀವು? ಅಲ್ಲಿ ನೋಡ್ಕೊಂಡು ಅನ್ನ ಕೇಳ್ತಾ ಇದ್ರಿ, ಮಕ್ಳು ಎತ್ಕೊಂಡು ಆಟ ಆಡ್ತಾ ಇದ್ರಿ, ಮಕ್ಳನ್ನ ನೋಡ್ಕೊಂಡು ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಮಾಡ್ಕೊಂಡು ಅಲ್ಲಿ ನಾವ್ ಇರ್ತಾ ಇದ್ವಿ. ಅಲ್ಲಿ ಅಡಿಗೆ ಮಾಡ್ಕೊಂಡು ಅಲ್ಲಿ ಅಕ್ಕಪಕ್ಕನೆ ಅಡಿಗೆ ಮಾಡ್ಕೊಂಡು ಅಕ್ಕಪಕ್ಕ ಮೈದಾನ ಅಲ್ಲ ಅಡಿಗೆ ಗಿಡಿಗೆ ಮಾಡ್ಕೊಂಡು ತಿನ್ನೋರು. ಆಮೇಲೆ ಮಾರ್ನ ದಿವಸ ಬಂದು ಇವ್ರನ್ನ ಕರ್ಕೊಂಡು ಗಂಡಸ್ರನ್ನ ಹೋಗಿ ಇದೇ ಮನೆ ನೋಡ್ಕೊಂಡು ಬಂದಿರೋದು. ನಾವು ನೋಡ್ಕೊಂಡ್ ಬಂದಿದ್ದೀರಿ, ನೀವು ರೆಡಿಯಾಗಿ ಇರ್ರಿ, ನೀವು ಇವತ್ತು ನೀವು ಒಬ್ಳೆ ಓಡಾಡ್ತಾ ಇರೋದು, ಗಂಡಸ್ರಿ ಎಲ್ಲ ಹೋಗವ್ರೆ ಅಲ್ಲ. ಈಗ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬರ್ತಿದ್ರಲ್ಲ, ಅವಾಗೆಲ್ಲ ಗಂಡಸರೆಲ್ಲ ಒಟ್ಟಿಗೆ ಬರ್ತಿದ್ರು ಇಲ್ಲ ಮನೆಗೆ ಮನೆಗೆ ಮತ್ತೆ ವಾಪಸ್? ಒಂದ್ ದಿವಸ ನೋಡ್ಕೊಂಡ್ ಬರೋದು, ಆಮೇಲೆ ಗಂಡಸರು ಕರ್ಕೊಂಡ್ ಬರೋದು. ಕರ್ಕೊಂಡ್ ಏನ್ ಮಾಡ್ತಿದ್ರಿ ಮನೆ ಹತ್ರ? ಮನೆ ಹತ್ರ ಒಂದು ಸೈಡ್ ಬೈಲ ಮೈದಾನ ಇರ್ತಾರ ಅಲ್ಲಿ ಅಡಿಗೆ ಅವತ್ತ ಅಲ್ಲೇ ಚಿಕನ್ ಕರ್ಕೊಂಡ್ ಬಂದ್ಮೇಲೆ ಅಲ್ಲೇ ಚಿಕನ್ ಹಾಕ್ಬಿಡ್ತಾ ಇದ್ರು. ಆ ಮೊಸ ಮಾನ ದಿವಸ ಇವ್ರೆಲ್ಲ ಸೇರಿ ಏನ್ ಅಡ್ಗೆ ಮಾಡಂಗ ತಿನ್ನಂಗೆ ಉಂಡಂಗೆ ನೋಡೋ ಈ ಮನೆ ನೋಡ್ಕೊಂಡ್ ಬಂದಿದ್ದೀರಿ, ಇವತ್ ರೆಡಿಯಾಗಿ ಇದ್ದೀರಿ, ನಡೀರಿ ಅನ್ನೋದು. ಇವ್ರ ಹೆಂಗಸ್ಗಳೆಲ್ಲ ನಾವು ಒಂದ್ ಐದಾರು ಒಂದ್ ನಾಲ್ಕ್ ಜನ ಕೃಷ್ಣ ಇವ್ರೆಲ್ಲನ ಹೋಗಿ ಆಮೇಲೆ ಗಂಡಸರು ಹೇಳಿದ್ರಿ. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ನಾವು ನೀರ್ ಕೇಳಿದ್ರಿ, ಅವ್ರು ಹಿಂಗೆ ಇದ್ರು. ಯಾವ ಮನೆಗೆ ಹೋಗಿ ಕೇಳ್ತೀರಾ ಇಲ್ಲ ನೀವು ನೋಡಿದ ಮನೆಗೆ ಹೋಗಿ ಕೇಳ್ತೀರಾ? ನೋಡಿದ್ದೆ ಮನೆ ಇವತ್ತು ನೋಡಿದ್ದೀರಿ ಅಲ್ಲಿದ್ರಿ. ಮತ್ತೆ ಮಾರ್ನ ದಿವಸ ಅವ್ರನ್ನ ಕರ್ಕೊಂಡ್ ಬಂದು ಅಲ್ಲಿದ್ರಿ. ಇವ್ನ ಗಂಡಸರನ್ನ ಗಂಡಸರು ಕರ್ಕೊಂಡು ಹೋದೆ. ನೀನು ಗಂಡಸ ಎಲ್ಲಿ ಕೂತಿದ್ರು? ಅಲ್ಲಿಂದೆ ಈಗ ನಮ್ ಹಿಂದೆನೆ ಇದ್ದಾ ಇದ್ರು. ನೀವ್ ಹೋಗಿ ಏನ್ ಮಾಡ್ತಿದ್ರಿ? ನಾವ್ ಹೆಣ್ಣು ಮಕ್ಳೆಲ್ಲ ಹೋಗಿ ನೀರ್ ಕೊಡಮ್ಮ ನಮ್ಗ ಅಂತ ನಾವ್ ಕೇಳೋರು. ಕೇಳ್ಬಿಟ್ಟು ನಾವು ಅವ್ರು ನಮ್ಮನ್ನ ಹೋಗ್ರಿ ನೀವು ಹೋಗ್ಬಿಡು ಅಂತ ಹೇಳೋರು. ನಮ್ಗ ಇಂಥ ಅಡ್ರೆಸ್ ಅಂತ ಕೊಟ್ಮೇಲೆ ನಾವ್ ಆ ಅಡ್ರೆಸ್ ಹೋಗ್ಬಿಟ್ಟು ಅಲ್ಲಿ ಇರೋರು. ಈ ಗಂಡಸರೆಲ್ಲ ಏನ್ ಮಾಡೋರ? ಅಲ್ಲ ಗಂಡಸರುಗಳು ನೀರ್ ಕೇಳಿ ವಾಪಸ್ ಬಂದ್ಬಿಟ್ರಲ್ಲ ಗಂಡಸರೆಲ್ಲ ಹೋಗ್ರಾಗ ಎಲ್ಲಿ ಹೋಗ್ತಾರೆ ಅವರು? ಆಗ ನಿಮ್ ಕಳಿಸ್ಬಿಟ್ಟು ಎಲ್ಲಿ ಹೋಗ್ತಾರೆ? ಯಾರ ಮನೆ ಒಳಗಡೆಗೆ ನೀವು ಸೆಲೆಕ್ಟ್ ಮಾಡಿರು ಮನೆ ಒಳಗಡೆ ಒಳಗಡೆ ಹೋಗ್ಬಿಡ್ರ? ಎಷ್ಟ್ ಜನ ಹೋಗೋರು? ಯಾರ್ಯಾರು ಹೋಗೋರು? ಕೇಳ್ತಿದ್ರಿ ಏನಾಯ್ತು? ಯಾರು ಕೇಳ್ತಿದ್ರಿ?
ಇವ್ರು ಬೇರೆಯವ್ರು ಕೇಳಿದ್ರೆ ಏನ್ ಹೇಳ್ತೀರ ಅವರು? ದೊಡ್ಡಮ್ಮ ವೆಂಕಟೇಶ ಯಾರು ನಿಮ್ಗೆ ಹೇಳ್ತಿದ್ದವ್ರು? ಅವರು ಕೃಷ್ಣ ಕೃಷ್ಣ ಹೇಳ್ತಿದ್ದ. ಹಿಂಗ ಇದ್ ಮಾಡಿದ್ದೀರಿ, ಏನು ಅಲ್ಲ ಏನ್ ಮಾಡಿದ್ರಿ? ಏನ್ ಮಾಡಿದ್ರು? ಏನ್ ಮಾಡುದು? ರೈಡ್ ಮಾಡ್ಬಿಟ್ಟು ಬಂದಿದ್ದೀರಿ ನಾವು, ನೀವು ಇವಾಗ ನಡೀರಿ ಅಂತ ಕರ್ಕೊಂಡ ನಮ್ಮನ್ನ ಹೋಗೋದು. ನಾವೇನು ಮಕ್ಕಳೆಲ್ಲ ಹೋಗಿ ಚೆಲಾಕ್ ಮಾಡಿದ್ವಿ ಎಲ್ಲ ನೀವೇ ಮನೆಗಳೆಲ್ಲ ಏನು ಮಗು ಎತ್ಕೊಂಡು ಮಕ್ಕಳುಗಳೆಲ್ಲ ಏನಾದ್ರು ತಗೊಂಡೋಗ್ತಾರೆ ಕೆಲಸ ಮಾಡ್ತೀವಿ ಈ ದೊಡ್ಡನಮನ ಹೆಂಡತಿ ಒಂದು ವಿಕಾರವಾಗಿ ಇದು ಮಾಡಿಕೊಂಡು ಕೈ ಕಾಲು ಎಲ್ಲ ಪರಚ್ಕೊಂಡು ಕೂದಲೆಲ್ಲ ಪರಚ್ಕೊಂಡು ಹಳೆ ಸೀರೆ ಉಟ್ಕೊಂಡು ನಾನು ಸ್ಟೇಷನ್ ಚೇಂಬರ್ ಒಳಗಿದ್ದೆ. ಹಾಲು ಹಾಲ್ನಲ್ಲೇ ಒಂದು ಲಾಕಪ್ ಇತ್ತು. ಲಾಕಪ್ನಲ್ಲಿ ದೊಡ್ಡನಮ್ಮ ಇದ್ದಾನೆ. ಕೋತಿ ತಿಮ್ಮನ್ನ ಒಂದು ಕಿಟಕಿಗೆ ಲೀಡಿಂಗ್ ಚೈನ್ ಹಾಕಿ ಕಟ್ಟಾಕಿದ್ದೀವಿ. ಇವಳು ಬಂದಳು, ಬಂದಿದ್ದಾನೆ ಎಸ್ ಎಚ್ ಓ ಬದ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಕುಂತಿದ್ರು. ಅವ್ರ ಹತ್ರ ಬಂದು ಏನು ಸರ್ ನನ್ನ ಗಂಡ ಹೊಡಿತಾವನೆ, ನೀವು ಏನು ಸರ್ ನನಗೆ ರಕ್ಷಣೆ ಕೊಡಿ ಅಂತ. ಅವ್ರ ಗಂಡ ಲಾಕಪ್ನಲ್ಲೇ ಇದ್ದಾನೆ 4 ದಿವಸದಿಂದ. ಸರ್ ಅವ್ನು ಹೊಡಿತಾ ಇದ್ದಾನೆ ಸರ್, ಪೆದ್ದನ್ಬಿಡು ಕೊಡ್ತಾ ಉಂಡೋಣ ಹಾಕಿ ಸುಣ್ಣ ಸರ್ ಎಟ್ಲು ಕೊಟ್ಟಿಂಡು ಈಗ ಹೊಡೆದವನೇ ಹೆಂಗೆ ಹೊಡೆದಿದ್ದ ನೋಡಿ ಸರ್ ಅಂತೇಳಿ ಕೂದಲೆಲ್ಲ ಪರ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಕೆದರಾಡ್ಕೊಂಡು ಬಂದು ಹೊಡಿತಾ ಇದ್ದಾನೆ ಸರ್. ಬಂದು ಸರ್ ನನ್ನ ರಕ್ಷಣೆ ಎಲ್ಲಮ್ಮ ಇದೆಯಾ ಅಂದ್ರೆ ಸರ್ ಇಲ್ಲಿ ಎರಡನೇ ಮನೆ ಬಿಲ್ಡಿಂಗ್ನಲ್ಲಿ ನಾನು ಕೂಲಿ ಕೆಲಸ ಮಾಡೋಳು ಸರ್, ಅವನು ಕೂಲಿ ಕೆಲಸ ಮಾಡೋನೆ ನೋಡಿ ಸರ್ ಬಂದು ಹೆಂಗೆ ಹೊಡಿತಾವನು ಕುಡಿದ್ಬಿಟ್ಟವನೆ ಬಂದು ನೋಡಿ ಸರ್ ಅಲ್ಲಿ ಕಲ್ಲು ತಗೊಂಡವನೇ ನಾನು ಹೊಡಿಯೋದಕ್ಕೆ ದೊಣ್ಣೆ ತಗೊಂಡು ಹೊಡಿತಾನೆ ಸರ್, ನೀವು ನನ್ನ ರಕ್ಷಣೆ ಕೊಡಿ ಸರ್ ಬನ್ನಿ ಸರ್ ಅವ್ನು ಹಿಡ್ಕೊಂಬರೋದಕ್ಕೆ ಅಂತ ಬಂದು. ಅವಳು ಇಷ್ಟೆಲ್ಲ ಹೇಳಿದಾಗ ಏ ಯಾರೋ ಇಷ್ಟೊಂದು ಜೋರಾಗಿ ಕುರ್ಚಾಡ್ತಾವ್ರೆ ಅಂದರೆ ಸರ್ ಯಾರೋ ಹೆಂಗ್ಸ್ ಬಂದವಳೆ ಸರ್, ಅವಳು ಯಾರು ಅಂತ ನಮಗೆ ಗೊತ್ತಿಲ್ಲ, ಯಾರೋ ಬಂದವಳೆ ಸರ್ ಇಲ್ಲಮ್ಮ ಕಾನ್ಸ್ಟೇಬಲ್ ಬರ್ತಾರೆ ನಡಿ ನಾನು ಕಳಿಸ್ಕೊಡ್ತೀನಿ, ಎರಡನೇ ಬಿಲ್ಡಿಂಗ್ ಅಲ್ವಾ ನಾನು ಅಲ್ಲಿ ಕಳಿಸ್ಕೊಡ್ತೀನಿ ನಡಿ ಅಂತ ಹೇಳಿ ಕಳಿಸ್ಕೊಟ್ರು. ಯಾರು ಅಲ್ಲಿದ್ದೆ ಹೆಡ್ ಕಾನ್ಸ್ಟೇಬಲು ಎಸ್ ಎಚ್ ಓ ಹೇಳಿ ಕಳಿಸ್ರು, ಏ ಕಳಿಸ್ಕೊಡ್ತೀನಿ ನಡಿ ಅಮ್ಮ ಪೊಲೀಸರು ಎಲ್ಲ ಆಚೆ ಹೋಗವ್ರೆ, ಬಂದ ತಕ್ಷಣ ನಿನ್ನ ಮನೆ ಹತ್ರ ಕಳಿಸ್ತೀನಿ, ನಿನ್ನ ಗಂಡನ ಹಿಡ್ಕೊಂಬಂದು 4 ಬಿಗ್ತೀನಿ ಬಿಗಿದು ರಾಜಿ ಮಾಡಿ ಕಳಿಸ್ತೀನಿ ಹೋಗು ಅಂತ. ಇವನು ಗಂಡ ಲಾಕಪ್ನಲ್ಲಿ ಅವನೇ ಈಗ ಹೊಡಿತಾ ಇದ್ದಾನೆ ನನಗೆ ನನಗೆ ಬಿಡಿಸಿ ಅಂತ. ಅವಳ ಉದ್ದೇಶ ನನ್ನ ಗಂಡ 3 ದಿವಸದಿಂದ ನಾನು ಕಾಣಲಿಲ್ವಲ್ಲ, ಪೊಲೀಸವ್ರನ್ನ ಹಿಡ್ಕೊಂಡೋಗಿದಾರ, ಅವನ್ನೇನ ಹಿಡ್ಕೊಂಡು ಡಿಟೈನ್ ಮಾಡ್ಕೊಂಡಿದಾರ ಅಂತ ತಿಳ್ಕೊಳ್ಳೋದಕ್ಕೆ ಅವಳು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು. ಇದು ಸೂಕ್ಷ್ಮ ಸೂಕ್ಷ್ಮತೆ. ಇವಳ ಉದ್ದೇಶ ನನ್ನ ಗಂಡ 3 ದಿವಸದಿಂದ ಮನೆಗೆ ಬರಲಿಲ್ಲ, 3 ದಿವಸದಿಂದ ಅವನಿಗೆ ಸಂಪಾದನೆ ನಿಂತೋಗೈತೆ, ಈ ಪೊಲೀಸವ್ರೇನು ಅಕಸ್ಮಾತಾಗಿ ಹಿಡ್ಕೊಂಡೋಗ್ಬಿಟ್ಟವ್ರ, ತನ್ನ ತಮ್ಮನೂ ಬಂದಿಲ್ಲ, ಇವನು ಕೋತಿ ತಿಮ್ಮ ಅವ್ರ ತಮ್ಮ, ಅವ್ನು ಎದುರಿಗೆ ಇದ್ದಾನೆ, ಅವ್ನ ಕಡೆ ತಿರು ಕೂಡ ನೋಡಲಿಲ್ಲ ಅವಳು. ಇವಳು ನೋಡಿದ ತಕ್ಷಣ ಗೊತ್ತಾಯಿತು ಗಂಡ ಲಾಕಪ್ನಲ್ಲಿದ್ದ ಹಿಂದಕ್ಕಿದ್ದ, ಅದನ್ನ ನೋಡೋದಕ್ಕೋಸ್ಕರ ಇವಳು ಒಳಗೆ ಬಂದು ನೋಡಿಕೊಂಡು ಆದರೂ ಗಂಡ ಹೊಡಿತಾವನೆ ಅಂತ ಸುಮ್ಮನೆ ನಾಟಕ ಮಾಡಿ ಡ್ರಾಮಾ ಮಾಡಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಂಗೆ ಕೊಟ್ಟು ಆಚೆ ಹೋದ್ಲು. ಅದೆಲ್ಲ ನೆಕ್ಸ್ಟ್ ಡೇ ಎಲ್ಲ ನೆಕ್ಸ್ಟ್ ಡೇ ನಮ್ಗೆ ಎ ಬಿ ಎಸ್ ಕಾರ್ಪಸ್ ಬಂತು. ನೀವು ಹೇಳಿದ್ರಲ್ಲ ಸರ್ ಈಗ ಅವಳು ಹುಚ್ಚಿ ಥರ ಇರ್ತಾಳೆ, ಕೂದೆಲ್ಲ ಕೆದರ್ಕೊಂಡಿರ್ತಾಳೆ ಅಂಥೇಳಿ, ಮತ್ತು ಅವಳಿಗೆ ಹೇಗೆ ಹೇಬಿಯಸ್ ಕಾರ್ಪಸ್ ಅನ್ನೋ ಬಗ್ಗೆ ಅವಳಿಗೆ ಗೊತ್ತಿರುತ್ತೆ? ಅದೇ ಯಾಕಂದ್ರೆ ಸಾಮಾನ್ಯ ಜನರಿಗೂ ಗೊತ್ತಿರೋದಿಲ್ಲ ಈ ಕಾನೂನು ಇದೆ ಅಂತೇಳಿ, ಯಾರನ್ನಾದ್ರೂ ನಾವು ಹಿಡ್ಕೊಂಡು ಹೋದ್ರೆ. ಆಮೇಲೆ ನಾವೇನು ಮಾಡಿದ್ವಿ, ಬಂದು ಹೋದ್ಲು, ಆಮೇಲೆ ಪೊಲೀಸವ್ರನ್ನ ಕಳಿಸ್ಕೊಟ್ರು. ಪೊಲೀಸವ್ರನ್ನ ಕಳಿಸ್ಕೊಟ್ಟು ಯಾರೋ ಅವಳು ಬಂದಿದ್ಲು ಎರಡನೇ ಬಿಲ್ಡಿಂಗ್ನಲ್ಲಿ ಇದ್ದಾಳಂತೆ ನೋಡಯ್ಯ ಅಂತ ಹೇಳಿ ಕಳಿಸ್ಕೊಟ್ರೆ, ಅವಳು ವ್ಯಕ್ತಿನೇ ಪತ್ತೆ ಇಲ್ಲ, ಅವಳು ಹೇಳ್ದಂಥ ಲಕ್ಷ್ಮಿ ಅನ್ನೋ ಹೆಸರುಗಳು ಅಲ್ಲಿ ಇರಲಿಲ್ಲ. ಸರಿ ನಾವು ನೋಡಿಕೊಂಡು ವಾಪಸ್ ಬಂದ್ರೆ ಸರ್ ಅಲ್ಲಿ ಎಲ್ಲ ಹೋಗ್ಬಿಟ್ಟವಳೆ ಸರ್ ಯಾರೂ ಇಲ್ಲ ಅಲ್ಲಿ ಅಂತ, ಏ ಕುಡುಕರು ಬಿಡ ಕೂಲಿ ಕೆಲಸವ್ರು ಏನೋ ಮಾಡ್ಕೊಂಡವ್ರು ಅಂತ ನಾವು ಸುಮ್ಮನೆ ಆದ್ವಿ. ನಮಗಿದು ಇದು ಮೂಲ ಗೊತ್ತಾಗಿದ್ದು ಯಾವ ಮೇಲೆ ಅಂದರೆ, ಈಕೆ ಎ ಬಿ ಎಸ್ ಕಾರ್ಪಸ್ ಆಗಿ ಎರಡನೇ ದಿವಸ ನಮಗೆ ಹೈಕೋರ್ಟಿಂದ ಫೋನ್ ಬಂದು ಈ ಥರ ಯಾರನ್ನ ಡಿಟೈನ್ ಮಾಡಿದಿರೇನ್ರಿ ಅಂದಾಗೆ ನಮ್ಗೆ ಗೊತ್ತಾಗಿದ್ದು ಇದು ಏನು ಅಂತ. ಅಲ್ಲಿ ತನಕ ನಮಗೆ ಗೊತ್ತಿಲ್ಲ. 3rd day ವಿ ರಿಸೀವ್ಡ್. ಸೊ ಆಗ ಇವಳು ಯಾರು ಏನು ಎತ್ತ ಇವ್ರದ್ದು ಉದ್ದ ಆಳ ಗಾತ್ರ ಹೆಂಗೆ ಏನು ಹೌ ದೇ ಪ್ಲೇ ದೇರ್ ಮಿಸ್ಚೀಫ್ ಅನ್ನೋದು ಅವಾಗ ನಮ್ಗೆ ಅರ್ಥ ಆಯಿತು. ಇಂಥ ಒಂದು ಒಡೆತಗಳನ್ನ ತಿನ್ಕೊಂಡು ಹೇಬಿಯಸ್ ಕಾರ್ಪಸ್ ಅಂದರೆ ದ ಹೈಕೋರ್ಟ್ ವಿಲ್ ಇದು ಡಿವಿಷನ್ ಬೆಂಚ್ ಮುಂದೆ ಬರುತ್ತೆ, ಸಾಮಾನ್ಯವಾಗಿ ಚೀಫ್ ಜಸ್ಟಿಸ್ ಮುಂದೆ ಬರುತ್ತೆ ಈ ಕೇಸು, ಡಿವಿಷನ್ ಬೆಂಚ್ ಮುಂದೆ ಬರುತ್ತೆ. ಯು ಪ್ರೊಡ್ಯೂಸ್ ಸೋ ಅಂಡ್ ಸೋ ಪರ್ಸನ್ ಇನ್ ಪರ್ಸನ್ ವೆದರ್ ಈಸ್ ಡೆಡ್ ಆರ್ ಅಲೈವ್ ಬಿಫೋರ್ ಅಸ್ ಇನ್ 24 hours ಅಂತ ಅವರು ಡೈರೆಕ್ಷನ್ ಕೊಡ್ತಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಕೇಸ್ ಬರುತ್ತೆ, 10 ಗಂಟೆಗೆ ಯು ಶುಡ್ ಪ್ರೊಡ್ಯೂಸ್ ವೆದರ್ ಈಸ್ ಅಲೈವ್ ಆರ್ ಡೆಡ್. ಈವನ್ ಡೆಡ್ ಬಾಡಿ ಇದ್ದರೆ ಡೆಡ್ ಬಾಡಿನೂ ತಗೊಂಡು ನನ್ನ ಮುಂದೆ ಪ್ರೊಡ್ಯೂಸ್ ಮಾಡಿ, ಬದುಕಿದ್ರೆ ಕುಂಟಾನೋ ಕುರುಡಾನೋ ಹೆಂಗಾದರೂ ಇರಲಿ, ಅವ್ನ ಪರಿಸ್ಥಿತಿ ಹೆಂಗಾದರೂ ಇರಲಿ, ಸತ್ತಿದ್ರು ಆ ಸತ್ತಿರೋ ಡೆಡ್ ಬಾಡಿನ ನನ್ನ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತಲೇ ಅದು ದಟ್ ಈಸ್ ದ ಡೈರೆಕ್ಷನ್ ಆಫ್ ದ ಹೇಬಿಯಸ್ ಕಾರ್ಪಸ್, ಅದನ್ನು ಹಾಕ್ತಾರೆ. ಸೊ ವಿ ಹ್ಯಾಂಡಲ್ಡ್ ಇಟ್ ಆ್ಯಂಡ್ ವಿ ಕುಡ್ ಏಬಲ್ ಟು ಕಮ್ ಔಟ್ ಆಫ್ ಇಟ್. ಪ್ರೊಸೀಜರಲ್ ಆಗಿ ಏನು ಅಟೆಂಡ್ ಮಾಡಬೇಕು ನಾನು ಅಟೆಂಡ್ ಮಾಡಿದ್ದೀನಿ. ಐ ಡೋಂಟ್ ವಾಂಟ್ ಟು ಟೆಲ್ ಫರ್ದರ್ ಪ್ರೋಬ್, ದೆರ್ ಆರ್ ಇನ್ಯೂಬರಬಲ್ ಆ್ಯಕ್ಷನ್ಸ್ ವಿ ಟೇಕ್ ಈವನ್ ಇನ್ ದ ಹೈಕೋರ್ಟ್ ಆಲ್ಸೋ.
ಸೊ ಅದಕ್ಕೆ ಕೋರ್ಟ್ಗೆ ಏನು ಇವ್ರನ್ನ ಹೇಗೆ ಪ್ರೊಡ್ಯೂಸ್ ಮಾಡಬೇಕು ಏನು, ಅವ್ರು ಏನೂ ಇಲ್ಲ, ನಾವು ಅರೆಸ್ಟ್ ಮಾಡಿದ್ದೀವಿ ಅಂದರೆ ಅವ್ರೇನು ಕೇಳೋದಿಲ್ಲ, ಅರೆಸ್ಟ್ ಮಾಡಿದ್ದಾರೆ ಬಿಡ್ರಿ ಅಂತೇಳಿ ಕೇಸ್ ಕ್ಲೋಸ್ ಆಗುತ್ತೆ. ನಿಮ್ಗೆ ಇದು ಗೊತ್ತಿರಲಿ, ಸ್ಟೇಷನಲ್ಲಿ ಇದ್ದಾರೆ ನಾವು ಇಂಥ ದಿವಸ ಅರೆಸ್ಟ್ ಮಾಡಿ ನಾವು ಕಸ್ಟಡಿ ತೊಗೊಂಡಿದ್ದೀವಿ ಅಂದರೆ ದಟ್ ಕೇಸ್ ವಿಲ್ ಬಿ ಕ್ಲೋಸ್ಡ್. ಸೊ ಅದೆಲ್ಲ ಡೀಟೇಲ್ಸ್ ನಾನು ಹೇಳೋದು ಬೇಡ ಅಂತ ನಾನು ವಿ ಟುಕ್ ಲೀಗಲ್ ಪ್ರೋಗ್ರಾಮ್ಸ್ ಏನು ತೊಗೋಬೇಕು ನಾನು ತೊಗೊಂಡಿದ್ದೀನಿ, ಅದರಂತೆ ಆ ಕೇಸ್ ಕ್ಲೋಸ್ ಆಯಿತು. ಅದಾದಮೇಲೆ ಎಲ್ಲ ನಾನು ವಾಲಂಟಿಯರ್ ಸ್ಟೇಟ್ಮೆಂಟು, ಈ ಎರಡು ಮರ್ಡರ್ ಕೇಸು, ಒಂದು ಡಬಲ್ ಮರ್ಡ್ರ್, ಒಂದು ಸಿಂಗಲ್ ಮರ್ಡ್ರ್, ಇನ್ನೊಂದು ಡಕಾಯಿಟಿ ಕೇಸು, ಇಷ್ಟು ಮೂರು ಕೇಸ್ನಲ್ಲು, ಆಮೇಲೆ ಎರಡೋ ಮೂರು ಥೆಫ್ಟ್ ಕೇಸು, ಆ ಥೆಫ್ಟ್ ಕೇಸುಗಳನ್ನೆಲ್ಲ ಸೇರಿಕೊಂಡು ಏನೇನು ಮಾಡೋದು ಅಂತೇಳಿ ಎಲ್ಲ ನಾನು ಒಂದು ಸ್ಟೇಟ್ಮೆಂಟ್ ಮಾಡಿದೆ. ಏನು ಹೆಸರು? ನಿಮ್ಮ ಅಪ್ಪನ ಹೆಸರೇನ? ಜೋರ ಮಾತಾಡ್ಬೇಕು. ನಿನ್ನ ಹೆಂಡತಿ ಹೆಸರು? ಲಕ್ಷ್ಮಮ್ಮ. ಏನು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ ಯಾವೂರು? ನೀನು ಹೆಂಡತಿದ? ಕಾಮಸಂದ್ರ. ಕಾಮಸಂದ್ರ ಪಕ್ಕ ಯಾವೂರು? ಕುರುಗಳ್ಳಿ. ಹ್ಞೂ, ಕುರುಗಳ್ಳಿ. ಕುರುಗಳ್ಳಿ. ಆಮೇಲೆ ನಿಂದು ಯಾವೂರು? ನಮ್ಮ ಜನಪಾಳ್ಯ ಸರ್. ಜನಪಾಳ್ಯ. ನಿಮ್ಮಪ್ಪ ಎಲ್ಲ ಒಪ್ಪಿದ್ರು ಜನಪಾಳ್ಯನೇನಾ? ಈ ಬಾಣಸ್ಪಾಡಿ ಪೊಲೀಸ್ ಅವ್ರು ನೀನು ಹಿಡ್ಕೊಂಡ್ರು? ಹಿಡ್ಕೊಂಡ್ರು. ಆಮೇಲೆ ಅವರು ಕೇಸುಗಳು ಹತ್ತಿದ್ರು ನಿಮ್ಮ ಮೇಲೆ? ಏನು ಕೇಸುಗಳು ಹತ್ತಿದ್ರು? ಇದು ಮರಳು, ಮರಳು ಕೇಸುಗಳು. ಸುಮಾರು ಎಷ್ಟು ಕೇಸ್ ಇರ್ಬೋದು? 42. ಆ ಕೇಸುಗಳಲ್ಲಿ ನೀನು ಯಾವ ಜೈಲಿಗೆ ಹೋದೆ? ಬೆಂಗಳೂರು ಜೈಲಿಗೆ. ಆಮೇಲೆ ಏನಾಯ್ತು? ಬೆಂಗಳೂರು ಜೈಲಿಗೆ ಹೋಗಿ ಆಮೇಲೆ ಚಿತ್ತೂರು ಬಂದು ಆ ಕಡೆ ಕರ್ಕೊಂಡು ಹೋಗ್ತು ಆ ಜೈಲಿಗೆ. ಹ್ಞೂ. ಆ ಜೈಲಿಂದ ಅಲ್ಲಿ ಒಂದು ತಿಂಗಳು ಮೂರು ತಿಂಗಳು ಅಲ್ಲಿ ಅಲ್ಲಿಂದ ಏನಂದ್ರೆ ಇದಕ್ಕೆ ಆಂಧ್ರದವರು ಇದ್ರು ಜೈಲಿಗೆ. ನಾವು ಅವರು ಅಂದ್ರೆ ಅಕ್ಕಿ ಹೇಳಿ ಜೈಲಲ್ಲಿ ಎಷ್ಟು ಒಟ್ಟು ಜನ ಎಷ್ಟು ಜನ ಇದ್ರಿ? ಎಲ್ಲ ನೀವು? ನಾವು ಒಂದು 60 ಜನ ಇದ್ರಿ. ಏನು ಮಾಡಿದ್ರು ಇದರಲ್ಲಿ? ಅದರಲ್ಲಿ ಏನು ಮಾಡಿದ್ರು? ನಾವು ಏನೇ ಆಗಿ ಆಂಧ್ರದವರು ನಮ್ಮ ವೆಂಕಟರಾಮ ಇವನು ಮುಂಚೆ ಚಿನ್ನಪ್ಪ ಇವರೆಲ್ಲ ಹೋಗಿ ಏಣಿ ತಂದು ಹಾಕಿ ಹೊಡೆದು. ಯಾರು ಹೊಡೆದ್ರು? ಪೊಲೀಸ್ ಅವರಿಗೆ. ಯಾವ ಪೊಲೀಸ್ ಅವರು? ಜೈಲ್ ಪೊಲೀಸ್. ಜೈಲ್ ಪೊಲೀಸ್ ಅವರಿಗೆ ಯಾವ ವಾರ ಹೊಡೆದು? ಭಾನುವಾರ. ಭಾನುವಾರ ಮಧ್ಯಾಹ್ನ ಎಷ್ಟು ಗಂಟೆ ಸುಮಾರು ಹೊಡೆದು? ನಾವು ಮೂರುವರೆ 4 ಗಂಟೆ ಆಗಿದೆ. ಅಗ್ಲತ್ತ ರಾತ್ರಿ ಹೊತ್ತ? ಅಗ್ಲತ್ತ. ಏನು ಮಾಡಿದ್ರಿ? ನಾವು ಅಲ್ಲಿಂದ ಓಡ್ ಬಂದ್ವಿ. ಅಲ್ಲಪ್ಪ, ಯಾರೆಲ್ಲ ಸೇರ್ಕೊಂಡು ಹೊಡೆದಿದ್ದು ಅವ್ರಿಗೆ ಪೊಲೀಸ್ ಅವ್ರಿಗೆ? ಅವ್ರಿಗೂ ಆಂಧ್ರದವರು ಸಿನಪ್ಪ ಇವರೆಲ್ಲ ಸೇರಿ ಏನು ಮಾಡಿದ್ರಿ? ಅವ್ರು ನೋಡಿದ್ರು ಏಣಿ ಹಾಕಿ. ಯಾರು ಅವ್ರನ್ನ ಅಂದ್ರೆ ಯಾರು ನೋಡಿದ್ರು? ಪೊಲೀಸರು. ಪೊಲೀಸರು ನೋಡಿದ್ರಿ? ಎಷ್ಟು ಜನ ಇದ್ರು ಪೊಲೀಸ್ ಅವರು? 3 ಜನ. ಹಾಂ. ಹೊಡೆದು? ಹೊಡೆದು ಏಣಿ ಹಾಕಿ ಹತ್ತು. ಏಣಿ ಎಲ್ಲಿತ್ತು? ಒಳಗಡೆ ಇದೆ. ಎಲ್ಲಿಗೆ ಹಾಕಿದ್ರು ಏಣಿನ? ಗೋಡೆ. ಗೋಡೆಗೆ ಹಾಕಿ ಅಂದ್ರೆ ಕಾಂಪೌಂಡ್ ಗೋಡೆ ಅದ. ಹಾಂ. ಹಾಕಿ ಹಾಕಿ ಹತ್ತು. ಹತ್ತಿ ಮತ್ತೆ ಜಂಪ್ ಮಾಡಿದ್ರೆ ಅಲ್ಲಿಂದ? ಹಾಂ. ಎಷ್ಟು ಎತ್ತರ ಆಯ್ತು ಅಂದಾಜು? ಒಂದು 10 ಅಡಿ ಮೇಲೆ. ಅಲ್ಲಿ ನೆಗೆದ್ಬಿಟ್ರೆ ಕೆಳಗಡೆ ಏನು ಕಾಲಕ್ಕೆ ಏನು ಆಗಿಲ್ಲ. ಹ್ಞೂ. ಆಮೇಲೆ ಜಂಪ್ ಮಾಡಿಕೊಂಡು ಆಮೇಲೆ ಎಲ್ಲಿ ಹೋದ್ರಿ ನೀವು? ನಾವು ಬೆಂಗಳೂರು ಮೇನ್ ರೋಡ್ ಹಿಡ್ಕೊಂಡು ಬಂದ್ವಿ. ನೀ ಯಾರು ಜಂಪ್ ಆಗಿದ್ದು ಕರ್ನಾಟಕದವ್ರು? ವೆಂಕಟರಾಮ, ಚಿನ್ನಪ್ಪ. ಹ್ಞೂ. ನಾನು. ಹ್ಞೂ. ಜಂಪ್ ಆಗಿ ಅದಕ್ಕೆ ರೈಲ್ವೆ ಸ್ಟೇಷನ್ಗೆ ಆಟದಲ್ಲಿ. ಅಲ್ಲಪ್ಪ, ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಇಡ್ರಿ. ಆಮೇಲೆ ಅಲ್ಲಿಂದ ರೈಲ್ವೆ ಸ್ಟೇಷನ್ ಎಕ್ಸನ್ ಎಲ್ಲ ಬಿಟ್ಬಿಟ್ಟು ಬಿಟ್ಬಿಟ್ಟು ನಾವು ಹೋಗಿ ಅದೇ ಆಟೋದಲ್ಲಿ ಮುಂದಕ್ಕೆ ಹೋದ್ರೆ. ಎಲ್ಲಿ ಹೋದ್ರಿ? ಅಲ್ಲಿ ಮನೆ ತೋರಿಸಿ ನೋಡ್ಕೊಂಡು ಬಂದ್ವಿ ಹೇಳಿದ್ವಿ ನಿಮಗೆ. ಹಾಂ. ಆ ಮನೆ ತೋರಿಸಿ. ಹೌದು. ಗಂಟೆ ಎಷ್ಟಾಗಿರ್ಬೋದು ಅವಾಗ? ಅವಾಗ ಒಂದುವರೆ ಆಗಿತ್ತು. 1 ಗಂಟೆ ಆಗಿತ್ತು. 1 ಗಂಟೆನಾ? ಹಾಂ. 1 ಗಂಟೆ ಹೋಗಿ ಏನು ಮಾಡಿದ್ರಿ ಅಲ್ಲಿ? ನೀರು ಕೇಳಿ ಬಾಗಿಲು ತೆಗೆಸಿ. ಅಲ್ಲಪ್ಪ, ಮನೆ ಎಲ್ಲಿ? ದೊಡ್ಡ ಮನೆ. ದೊಡ್ಡ ಮನೆ ಕೆಳಗೆ ಮನೆ ಮೇಲೆ ಮೇಲೆ ಎಲ್ಲ ಇತ್ತ? ಮೇಲೆ. ನೀವು ಮಾಡಿದ್ದು ಯಾವ ಮನೆ? ಮಾಡಿ ಮನೆ. ಮಾಡಿ ಮನೆ ಮೊದಲನೇ ಮಾಡಿದ್ದ? ಹಾಂ. ಹಾಂ. ಹೋಗಿ ಯಾರು ಬಾಗಿಲು ತೆಗೆಸಿದ್ದು? ಕೃಷ್ಣ ನಂತಿಮ್ಮ. ಕೃಷ್ಣ ನಂತಿಮ್ಮ ಬಾಗಿಲು ತೆಗೆಸಿದ್ರು. ಮನೆ ಎಷ್ಟು ಜನ ಇದ್ರು? ಒಬ್ಬ ಹೆಂಗಸಿದ್ರು. ಒಬ್ಬ ಹೆಂಗಸಿದ್ರು. ವಯಸ್ಸು ಎಷ್ಟಿರ್ಬೋದು? 30 ವರ್ಷ ಇರ್ಬೋದು. ಸುಮಾರು 30 ವರ್ಷ ಇರ್ಬೋದು. ಏನು ಮಾಡಿದ್ರಿ? ನಾವು ಇವ್ರನ್ನ ಹಿಡ್ಕೊಂಡು ರೈಟ್ ಮಾಡಿ ಕತ್ ಹೋಗಿದ್ವು. ಎಲ್ಲರೂ? ಯಾರ್ಯಾರು ಹೋಗಿದ್ದರು? ಕೃಷ್ಣ. ಹಾಂ. ನರಸಿಂಹ. ಹಾಂ. ವೆಂಕಟೇಶ. ಹಾಂ. ವೆಂಕಟೇಶ. ಹಾಂ. ಮುನಿಕೃಷ್ಣ. ಹಾಂ. ನಾನು. ಇಷ್ಟು ಜನ ಹೋಗಿದ್ರಿ? ಹೋಗಿದ್ವಿ.
ಹೋಗಿ ಏನ್ ಮಾಡಿದ್ರಿ ಅದು ತೆಗೆದ್ಮೇಲೆ ಐಮನ್ ರೇಪ್ ಮಾಡಿ ಚೈನ್ ಒಂದು ಕಿತ್ಕೊಂಡು ನಾವು ವಾಲೆ ಕಿತ್ಕೊಂಡು ನಾವು ಅಲ್ಲ ಕಿತ್ಕೊಂಡ್ರಿ ಆಕೆ ಏನ್ ಮಾಡಿದ್ರಿ ರೇಪ್ ಮಾಡಿ ಕತ್ಕೊಯ್ದಿರಿ ಕತ್ಕೊಯ್ದ್ರ ಯಾರು ಕತ್ಕೊಯ್ದಿದ್ದು ಕೃಷ್ಣ ಸ್ವಾಮಿ